ಕನ್ನಡ ಚಿತ್ರರಂಗ ಖಂಡಿತ ರಿಸೀವ್ ಮಾಡುತ್ತೆ ಮಾಧ್ಯಮ ನೀವೆಲ್ಲರೂ ಬೈತಾಡ್ತೀರಿ ಅಂತ ನಾನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರ 15ನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಆಗ್ತಿರೋ ವಿಷಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದು ವಿಷಯಗಳನ್ನ ಅಂದ್ರೆ ನಿಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಚಾರಗಳನ್ನ ತಿಳಿಸೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲರನ್ನು ಕರೆದಿರೋದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ತಂಡದ ಪರವಾಗಿ ನಾನು ನಿಮಗೆ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಚಿತ್ರ ಬಿಡುಗಡೆ ಆಗುವ ಮುನ್ನ ಅಂದಾಗ ಇಲ್ಲಿ ಕಲಾವಿದರು, ತಾಂತ್ರಿಕ ವರ್ಗದವರು, ಕನಸು ಕಂಡಂತ ನಿರ್ಮಾಪಕರು ಅವರ ಅನಿಸಿಕೆಗಳನ್ನ ಹಂಚಿಕೊಳ್ಳಂತ ಉತ್ತಮ ವೇದಿಕೆ ಇದೆ ಇವತ್ತು. ಯಾಕೆಂದ್ರೆ ಇದು ಬಿಡುಗಡೆಯ ಮುನ್ನೆ ಆಗೋದ್ರಿಂದ ಕೆಲವೊಂದು ವಿಚಾರಗಳನ್ನ ನಿಮಗೆ ಇಲ್ಲಿವರೆಗೂ ತಿಳಿಸಿರಲ್ಲ, ಅಂತ ವಿಚಾರಗಳನ್ನ ನಿಮಗೆ ಈಗ ತಂಡ ತಿಳಿಸುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ತಂಡವನ್ನ ವೇದಿಕೆ ಕರೀತಾ ಇದ್ದೀನಿ. ಮೊದಲು ಇನ್ನ ಕೆಲವು ದಿನಗಳಲ್ಲೇ ತುಂಬಾ ಕಾತರಿಂದ ಕಾದಿರುವಂತ 13 ಚಿತ್ರ ಇದೆ. 15ನೇ ತಾರೀಕು ತೆರೆಗೆ ಸಿದ್ಧ ಆಗ್ತಾ ಇದೆ. ಎಲ್ಲಾ ಭಾಗಗಳಲ್ಲೂ ಎಲ್ಲಾ ಕೆಲಸಗಳು ನಡೀತಾ ಇದೆ. ಈ ಚಲನಚಿತ್ರ ಈ ಚಿತ್ರ ತುಂಬಾ ಅದ್ಭುತವಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಒಂದು ಒಳ್ಳೆ ಜಾನರ್ ಆಗಿ ಇವತ್ತು ಮೂಡಿ ಬಂದಿದೆ. ಈ ಸಿನಿಮಾ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದೀವಿ. ಈ ಸಿನಿಮಾನ 15ನೇ ತಾರೀಕು ಬಿಡುಗಡೆ ಜಾಕ್ ಮಂಜು ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ. ಒಂದು ಒಳ್ಳೆ ಲಕ್ಕಿ ಹ್ಯಾಂಡ್ ಆಗಿ ಪಾದಾರ್ಪಣೆ ಆಗಿ ತುಂಬಾ ಒಂದು ದೊಡ್ಡ ಪ್ರಮಾಣದಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಹೆಚ್ಚು ಕಮ್ಮಿ 100ರಿಂದ 150 ಥಿಯೇಟರ್ ಬಿಡುಗಡೆ ಮಾಡೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಎಲ್ಲಾ ಪ್ರಮೋಷನ್ ಆಕ್ಟಿವಿಟೀಸ್ಗೂ ತುಂಬಾ ಕೆಲಸಗಳು ಮಾಡ್ತಾ ಇದೀವಿ. ಇದೇ ತರ ತಮ್ಮ ಪ್ರೋತ್ಸಾಹ ಇದೆ ಸಿನಿಮಾದ ಮೇಲೆ ಇದೇ ತರ ಇರಲಿ ಅಂತ ಕೇಳ್ಕೊತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದೇ ತಿಂಗಳು 15ನೇ ತಾರೀಕು ನಮ್ಮ 13 ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದಲ್ಲಿ ಅಪ್ಪು ಸರ್ ಸುಮಾರು ಕಡೆ ಬಂದು ಹೋಗ್ತಾರೆ. ಯಾಕೆಂದ್ರೆ ಅವರ ಆಶೀರ್ವಾದ ಬಹಳ ಇದೆ. ಮೇನ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಜಾಕ್ ಮಂಜುನಾಥ್ ಅವರು ಅವರೇ ಡಿಸ್ಟ್ರಿಬ್ಯೂಷನ್ ಇದು ಮಾಡಿದ್ದಾರೆ. ಬಂದು ಸಿನಿಮಾ ಎಲ್ಲರೂ ಥಿಯೇಟರ್ಲೇ ನೋಡಿ. ನಮಸ್ಕಾರ ಎಲ್ರು. ನಮಸ್ಕಾರ. ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಟ್ಯಾಬ್ಲನ್ನ ಒಂದು ಪೂಜೆ ಮಾಡಿ ಚಾಲನೆ ಕೊಟ್ವಿ. ನಾವು ರಾಜ್ಯಾದ್ಯಂತ ಅದು ಟ್ಯಾಬ್ಲನ್ ಇತ್ತು, ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಅಲ್ಲಿ ಸುತ್ತರಿತಾ ಇದೆ. ನಾನು ಕೂಡ ಮೊನ್ನೆ ಶಿವಮೊಗ್ಗ, ಶಿಕಾರಿಪುರ, ಶಿರಾಳಕೊಪ್ಪ ಆ ಕಡೆಲ್ಲ ಟ್ಯಾಬ್ಲ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಯಾವ ತರ ಜನ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಏನಿದು 13, ಏನಿದು 13 ಅಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ಪ್ರತಿಯೊಬ್ಬರು ಕೇಳ್ತಾ ಇದ್ದ ಅದೇನೆ, ಸರ್ ಪಿಕ್ಚರ್ ಟೈಟ್ಲ್ ಏನಿದು ಅಂತ. ಅದ್ರಲ್ಲಿ ನೋಡಿದ್ರೆ ರಾಘಣ್ಣ ಇದಾರೆ, ಶ್ರುತಿ ಮೇಡಮ್ ಇದಾರೆ, ಪ್ರಮೋದ್ ಶೆಟ್ಟರ್ ಇದಾರೆ, ಏನೋ ಒಂದು ಅದ್ಭುತವಾದ ವಿಷಯ ಹೇಳ ಕೊಟ್ಟಿದ್ದೀರಾ ನೀವು ಅಂತೇಳಿ. ಸರ್ ಹೇಳ್ತೇನೆ ನಾನು ನಿಮಗೆ, ಪ್ರತಿಯೊಬ್ಬ ಆಟೋ ಡ್ರೈವರ್ ವಾಲಂಟರಿ ಅವರೇ ಬಂದು ನಮ್ಮ ಪೋಸ್ಟರ್ಸ್ ಅನ್ನ ಅವರೇ ಹಚ್ಕೊಂಡು ಪ್ರಮೋಷನ್ ಮಾಡ್ತಾ ಇದಾರೆ. ಆ ರೀತಿಯಾಗಿ ಒಂದು ಅದ್ಭುತವಾದ ಎಂಟ್ರಿ ನಮಗೆ ಸಿಕ್ಕಿದೆ ಈ ಸಿನಿಮಾದಿಂದ. ಸೊ ನಮಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಅಲ್ಲಿ ಆಗ್ತಾ ಇರತಕ್ಕಂತ ಪ್ರತಿಯೊಂದು ಸಿಚುವೇಶನ್ ನೋಡಿ ನಮಗೆ ತುಂಬಾ ಸಂತೋಷ ಆಗಿದೆ. ಅದ್ಭುತವಾದ ರೆಸ್ಪಾನ್ಸ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆ ದೇವರ ಆಶೀರ್ವಾದ ಕೂಡ ಇದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವೇಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾಗೋಸ್ಕರ. ಅಷ್ಟು ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ. ಇದೇ ರೀತಿಯಾಗಿ ಸದಾ ನಿಮ್ಮ ಬೆಂಬಲ ಇರಲಿ ಅಂತೇಳಿ ನಾನು ಕೇಳ್ಕೊಂತೀನಿ ತಂಡದ ಮೇಲೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ 13 ಚಿತ್ರತಂಡದ ಪ್ರಮೋಷನ್ಸ್ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ. ಎಕ್ಸ್ಪೆಕ್ಟೇಷನ್ಸ್ ಗಿಂತ ಮೀರಿ ಪ್ರಮೋಷನ್ಸ್ ನ ಮಾಡ್ತಾ ಇದೀವಿ. ಜನಗಳಿಗೂ ಅದೇ ರೀತಿ ತಲುಪ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಟ್ಯಾಬ್ಲೋ ಇರಬೇಕಾದ್ರು, ಟ್ಯಾಬ್ಲೋ ಇನಾಗ್ರೇಷನ್ ಮಾಡ್ಬೇಕಾದ್ರೆ ನಾವು ಈ ಆಟೋ ಡ್ರೈವರ್ಸ್ ಗೆ 1 ರೂಪಾಯಿ ಗ್ಯಾಸ್ ಕೊಡಿಸೋದ್ರ ಮೂಲಕ ಈ ಒಂದು ಚಾಲನೆಯನ್ನ ನೀಡಿದ್ವಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳು ಹಂಚೋದ್ರ ಮೂಲಕ
ಇದೇ ತರ ಪ್ರಮೋಷನಲ್ ಆಕ್ಟಿವಿಟೀಸ್ ಜೊತೆಗೆ ಸಾಮಾಜಿಕ ಒಂದು ಆಕ್ಟಿವಿಟೀಸ್ ನ ಮಾಡ್ಕೊಂಡು ಈ ಚಿತ್ರದ ಒಂದು ಪ್ರಮೋಷನ್ ನ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರಮೋಷನ್ ಅತ್ಯುತ್ತಮವಾಗಿ ನಡೀತಾ ಇದೆ. ಇನ್ನೇನು ಬ್ಯಾನರ್ ಪೋಸ್ಟರ್ಸ್ ಎಲ್ಲ ಡಿಸೈನ್ ಕೊಟ್ಟಿದ್ದೀವಿ, ರಿಲೀಸ್ ಆಗುತ್ತೆ. ಜನಗಳಿಂದ ಅಷ್ಟೇ ನಿರೀಕ್ಷಿತ ಕುತೂಹಲ ಇದೆ, ಏನಿದು ಹದಿಮೂರು ಹದಿಮೂರು, ಎಲ್ಲರೂ ಒಂದು ಹೆಸರಿಡ್ತಾರೆ ಆದ್ರೆ ಇವ್ರು ನ್ಯೂಮರಿಕಲ್ ಆಗಿ ಇಟ್ಟಿದ್ದಾರೆ ಅಂತ ಬಂದು ಬಂದು ನಮ್ಮ ನಿರ್ದೇಶಕರನ್ನ ನಿರ್ಮಾಪಕರನ್ನ ಎಲ್ಲಾರನ್ನು ಕೇಳ್ತಾ ಇದ್ದಾರೆ ಏನಿರ್ಬೋದು ಏನಿರ್ಬೋದು ಅಂತ. ನಾವೆಲ್ಲರಿಗೂ ಒಂದೇ ಹೇಳೋದು, ಬಂದು ಥಿಯೇಟರ್ ಅಲ್ಲಿ ಫಿಲಮ್ ನೋಡಿ, ಹದಿಮೂರು ಏನಂತ ನೀವು ಥಿಯೇಟರ್ ಇಂದ ಆಚೆ ಬಂದ್ಮೇಲೆ ಜನಗಳಿಗೆ ನೀವು ರೀಚ್ ಆಗೋತಾರ ನೀವ್ ಹೇಳಿ, ನಾವ್ ಹೇಳೋದಲ್ಲ ಅಂತ. ಅಷ್ಟು ಅಂದ್ರೆ ಒಂದು ಅಂಶ ಏನಂದ್ರೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿ. ಆಮೇಲೆ ಒಬ್ಬ ಮುಸ್ಲಿಂ ಯುವತಿ, ಹಿಂದೂ ಯುವಕ, ಇವರು ಭಾವೈಕ್ಯತೆಯಿಂದ ಅಂಡರ್ಸ್ಟ್ಯಾಂಡಿಂಗ್ ಇಂದ ಯಾವ ತರ ನಡ್ಕೊಂಡು ಹೋಗ್ತಾರೆ ಅನ್ನೋದು ಫಿಲಮ್. ಅದ್ರ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇಂದ ಕೂಡಿದೆ. ಕೊನೆಯವರೆಗೂ ಏನಾಗುತ್ತೆ, ಲಾಸ್ಟ್ 5 ನಿಮಿಷದವರೆಗೂ ಫಿಲಮ್ ಅಷ್ಟೇ ಕುತೂಹಲ ಭರಿತವಾಗಿರುತ್ತೆ. ಎಲ್ಲರೂ ಆಚೆ ಬರ್ಬೇಕಾದ್ರೆ ಖುಷಿಯಿಂದ ಆಚೆ ಬರ್ತಾರೆ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. 13 ಚಿತ್ರದ ಮೊದಲನೇ ಪ್ರೆಸ್ ಮೀಟ್ ಅಂದ್ರೆ ಮುಹೂರ್ತದಿಂದ ಹಿಡಿದು ಇಲ್ಲಿ ತನಕ ಪಾತ್ರದ ಬಗ್ಗೆ ಆಗ್ಲಿ ಅಥವಾ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಗಳನ್ನಾಗ್ಲಿ ಎಲ್ಲದನ್ನು ಹಂಚಿಕೊಂಡಾಗಿದೆ. ಸೊ ಈಗ ರಿಲೀಸ್ ಹಂತಕ್ಕೆ ಬಂದಿರೋದ್ರಿಂದ ಪ್ರಮೋಷನ್ ಬಗ್ಗೆನೆ ಮಾತಾಡಬೇಕಾಗಿರೋದ್ರಿಂದ ಹಲವಾರು ಕಡೆ ಸೋಷಿಯಲ್ ವರ್ಕ್ ನ ಮಾಡ್ತಾ ಪ್ರಮೋಷನ್ ಮಾಡ್ತಿರೋದು ಇದೊಂದು ಹೊಸ ಬೆಳವಣಿಗೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಸಿನಿಮಾಗೆ ಪ್ರಮೋಷನ್ಸ್ ದುಡ್ಡು ಖರ್ಚು ಮಾಡೋದಕ್ಕೆ ಸುಮಾರು ಜನ ನಿರ್ಮಾಪಕರುಗಳು ಒದ್ದಾಡ್ತಿರ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ಸೋಷಿಯಲ್ ವರ್ಕು ಮಾಡಿಕೊಂಡು ಪ್ರಮೋಷನ್ ಆಕ್ಟಿವಿಟೀಸ್ ನು ಮಾಡ್ತಾ ಇರುವಂತಹ ಏಕೈಕ ಚಿತ್ರತಂಡ ಅಂತ ನನಗನ್ಸುತ್ತೆ. ಸೊ ಈ 4 ಜನ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಅದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಈ ಇಡೀ ಸಿನಿಮಾದ ಜೀವಾಳನೇ ರಾಘಣ್ಣ ಮತ್ತೆ ಶ್ರುತಿ ಮೇಡಮ್. ಸೊ ಅವರಿಬ್ಬರನ್ನ ಪೇರ್ ಆಗಿ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಎಷ್ಟು ಕಾತರರಾಗಿ ಆಡಿಯನ್ಸ್ ಕಾಯ್ತಿದಾರೋ ಅಷ್ಟೇ ಕಾತರದಿಂದ ನಾನು ಕೂಡ ಕಾಯ್ತಾ ಇದ್ದೇನೆ. ನೆಗೆಟಿವ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಏನೋ ಒಂದ್ ಬೇರೆ ತರದ ಪೊಲೀಸ್ ಆಫೀಸರ್ ಕಾಣಿಸ್ಬೇಕು ಅನ್ನುವಂತ ಪ್ರಯತ್ನ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅನ್ನೋದು ಸಿನಿಮಾ ನೋಡಿದ ಮೇಲೆ ನೀವುಗಳೇ ಹೇಳಬೇಕು. ಅಂಡ್ ಆಲ್ರೆಡಿ ನಿರ್ಮಾಪಕರು ಹಾಗೂ ನಿರ್ದೇಶಕರು ನಂಗೆ ಹೇಳಿರೋ ಪ್ರಕಾರ ಸೆನ್ಸರ್ ಅಲ್ಲಿ ತುಂಬಾ ಅದ್ಭುತವಾದಂತಹ ಪ್ರತಿಕ್ರಿಯೆ ಬಂದಿದೆ, ನೋಡಿದವರು ತುಂಬಾ ಚೆನ್ನಾಗಿ ಮೂಡು ಬಂದಿದೆ ಅಂತ ಹೇಳಿದ್ದಾರೆ, ಸಿನಿಮಾನ ಹೊಗಳಿದ್ದಾರೆ ಅಂತ. ಯಾಕಂದ್ರೆ ಇವತ್ತು ಹಿಂದೂ ಮುಸ್ಲಿಂ ಗಲಾಟೆ ಪ್ರತಿ ಮೂಲೆ ಮೂಲೆಯಲ್ಲೂ ನಡೆಯುತ್ತೆ ಕರ್ನಾಟಕದಲ್ಲಂತೂ, ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ ಆ ತರದ ಒಂದು ಸಿಚುವೇಶನ್ ಇರುವಾಗ ಈ ತರದ ಒಂದು ಏನ್ ಹೇಳ್ಬೋದು ಭಾವೈಕ್ಯತೆಯನ್ನ ಸಾರುವಂತಹ ಸಿನಿಮಾಗಳನ್ನ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈ ಟೈಮಲ್ಲಿ ನಮ್ಗೆ ಈ ತರದ ಸಿನಿಮಾಗಳು. ಸೊ ಇದು ತುಂಬಾ ದೊಡ್ಡ ಯಶಸ್ಸು ಕಾಣ್ಲಿ ಅನ್ನೋದು ನನ್ನ ಹಾರೈಕೆ. ಹಂಗೆ ಇದರಲ್ಲಿ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರು ನರೇಂದ್ರ ಬಾಬು ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ, ಅವರು ವೆರಿ ಎನರ್ಜೆಟಿಕ್ ಅಂಡ್ ಯಂಗ್ ಅಂತ ಹೇಳ್ಬೋದು, ಅವ್ರಿಗೆ ಎಷ್ಟೇ ವಯಸ್ಸಾದ್ರೂ ಆಕ್ಷನ್ ಕಟ್ ಹೇಳ್ಬೇಕಾದ್ರೆ ಫುಲ್ ಜೋಶ್ ಅಲ್ಲಿ ಇರ್ತಾರೆ. ಅವರೇ ಮಾಡಿ ತೋರಿಸ್ಬಿಡ್ತಾರೆ ನಾವ್ ಹೆಂಗ್ ಮಾಡಬೇಕು ಅನ್ನೋದನ್ನ. ಕೆಲವೊಂದ್ಸರಿ ನಾನು ಹೇಳಿದ್ದೀನಿ, ಸರ್ ದಯವಿಟ್ಟು ನಂಗೆ ತೋರಿಸ್ಕೊಡ್ಬಿಡಿ, ಯಾಕಂದ್ರೆ ನಾನು ಇಮಿಟೇಟ್ ಮಾಡಕ್ ಶುರು ಮಾಡ್ಬಿಡ್ತೀನಿ. ಮೊದಲೇ ರಂಗಭೂಮಿ ಕಲಾವಿದ್ರು ನಾವು, ನೋಡಿದ ತಕ್ಷಣ ಕ್ಯಾಚ್ ಹಾಕೊಂಡ್ಬಿಡ್ತೀವಿ ಅಂತದನ್ನೆಲ್ಲ. ಸೊ ಮಾಡಿ ತೋರಿಸ್ಬಿಡಿ, ನನಗೆ ಹೇಳಿ ಸಾಕು ನಾನು ಮಾಡ್ತೀನಿ ಅಂತ. ಸೊ ಆ ತರದ ಒಬ್ಬ ಎನರ್ಜೆಟಿಕ್ ಡೈರೆಕ್ಟರ್. ಸೊ ಪಲ್ಲಕ್ಕಿ ಆದ ನಂತರ ಇದು ಒಂದು ತುಂಬಾ ದೊಡ್ಡ ಯಶಸ್ಸು ಕಾಣಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಈಗಾಗಲೇ ಬಹಳಷ್ಟು ವಿಷಯಗಳನ್ನ ಪ್ರಮೋದ್ ಸರ್ ಮತ್ತೆ ನಿರ್ಮಾಪಕರು ಕೂಡ ಹೇಳಿದ್ದಾರೆ. ಆದ್ರೂ ಈ ಸಿನಿಮಾದ ಬಗ್ಗೆ ಕುತೂಹಲ, ಯಾಕಂದ್ರೆ 13-15 ರಿಲೀಸ್ ಆಗ್ತಾ ಇದೆ. ಆಮೇಲೆ ಈ 13 ಅನ್ನೋ ಟೈಟ್ಲ್ ಬರೋದಕ್ಕೆ ನನ್ನ ಕ್ಯಾರೆಕ್ಟರ್ ನಂಗನ್ಸುತ್ತೆ ಕಾರಣಕರ್ತರಾಗುತ್ತೆ. ಅಲ್ಲಿ ಕಥೆಯಲ್ಲಿ ನೋಡಿದಾಗ, ಮೊನ್ನೆ ನಂಗೆ ವಿಷಯ ಹೇಳಿದ್ರು ನಿರ್ದೇಶಕರು ಹೇಳಿದಾಗ, ಈ 13 ಅನ್ನೋದು ಯಾಕೆ, 13 ಅನ್ನೋದು ಏನು ಅನ್ನೋದು ವಿಷಯಗಳು ಎಲ್ಲರೂ ನಂಗೆ ಹೋದಾಗ ಕೇಳ್ತಿದ್ರು. 13 ಅನ್ನೋದೇ ಟೈಟ್ಲ ಏನದು ಅಂತಿದ್ರು. ಅದು ಒಂದು ಸತ್ಯ ಘಟನೆ ಆಧಾರಿತ ಚಿತ್ರ ಅನ್ನೋದು ನಂಗೆ ಒಂದು ಮನಸ್ಸಿಗೆ ಎಲ್ಲೂ ಕಾಣಿಸ್ತಾ ಇತ್ತು. ಜೊತೆಗೆ 13 ಅನ್ನೋ ಒಂದು ಈ ಟೈಟಲ್ ಹೊತ್ಕೊಳ್ಳೋದಕ್ಕೆ ಕಾರಣಕರ್ತರಾಗುವಂತ ಕ್ಯಾರೆಕ್ಟರ್ ನಂದು. ಜೊತೆಗೆ ಈಗ ನಡೀತಾ ಇರೋ ಧರ್ಮ ದಂಗಲ್, ಅದನ್ನ ಜನ ನೋಡ್ಕೊಂಡು ಕಲಿಬಹುದು. ಪ್ರತಿಯೊಬ್ಬರೂ ಒಂದು ಈ ಸಿನಿಮಾ ನೋಡಿದ್ಮೇಲೆ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದೇನಿದೆ ಅದು ಈ ಚಿತ್ರದ ಮೂಲಕ ನೋಡಿದಾಗ್ಲೂ ಗೊತ್ತಾಗತ್ತೆ. ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂಶವನ್ನ ನಾವು ಬಿಟ್ಕೊಡ್ತಾ ಇಲ್ಲ, ಅದು ಕೂಡ ಕುತೂಹಲಕಾರಿಯಾಗಿದೆ. ಓನ್ಲಿ ನಾಟ್ ಓನ್ಲಿ ದ ಈ ಧರ್ಮದ ಬಗ್ಗೆ ಬಿಟ್ಟು ಅದು ಒಂದು ಪಾರ್ಟ್ ಆದ್ರೂ ಕೂಡ ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಏನಿದೆ ಕೊನೆ ತನಕನು ಅದನ್ನ ಕಾತರದಿಂದ ನೀವೆಲ್ಲರೂ ನೋಡ್ತೀರಾ,
ಕಾಯ್ತಾ ಇರ್ತೀರ ಕೊನೆ ತನಕ ಏನಾಗುತ್ತೆ ಅನ್ನೋದನ್ನ ಅಷ್ಟು ನಾನು ಹೇಳಬಲ್ಲೆ. ಇನ್ನು 15ನೇ ತಾರೀಕು ನಂತರ ನಾವೇನ್ ಮಾತಾಡಿದೀವಿ ಎಲ್ಲ ನಿಮಗೂ ಗೊತ್ತಾಗತ್ತೆ. ಅದೇ ಆ ಪಾತ್ರ ಏನು ಅಂತ ಹೇಳಿದ್ರೆ 13 ಅನ್ನೋ ಟೈಟ್ಲ್ ಬರೋದಕ್ಕೆ ಕಾರಣಕರ್ತರ ಆಗ್ತೀನಿ ನಾನು. 13 ಅನ್ನೋ ಟೈಟ್ಲ್ ಬರ್ಬೇಕು ಅಂದ್ರೆ ಆ ಕತೆ ಮುಂದೆ ಓರಿಬೇಕಂದಾಗ ಕಳ್ಳ ಲವರ್ ಬಾಯ್ ಅಲ್ಲ ಸರ್, ಒಂಥರ ಕಳ್ಳ ಲವರ್ ಬಾಯ್ ಕಳ್ಳ ಅಲ್ಲ, ನಿಮ್ ಪಾತ್ರ ಅಲ್ಲ ಸಿನಿಮಾ ಪಾತ್ರ. ಕರೆಕ್ಟ್ ಕರೆಕ್ಟ್, ನನ್ ಪಾತ್ರ ಅಲ್ಲ ಸಿನಿಮಾದಲ್ಲಿ, ನಂದು ಕಳ್ಳ ಲವರ್ ಬಾಯ್ ಕಳ್ಳ ಲವರ್ ಬಾಯ್ ಅಷ್ಟೇ ಹೇಳ್ಬಲ್ಲೆ. ಹಾಗಾಗಿ ಮಿಕ್ಕಿದೇನಿದ್ರು ಕೂಡ ಡಿಟೇಲ್ ಆಗಿದ್ರೆ ನಿರ್ದೇಶಕರು ಹೇಳ್ಬೇಕದನ್ನ. ಈಗ ನನ್ಗೂ ಸಸ್ಪೆನ್ಸ್ ಇಟ್ಬಿಟ್ಟಿದ್ದಾರೆ ನೋಡಿ ಸರ್. ಹೇಳ್ಬೇಕು ಅಂದ್ರೆ ನನ್ಗೂ ಕೆಲವು ಪಾತ್ರವನ್ನ ನನ್ನ ಒಂದು ಕೆಲವು ಸೀನ್ ಗಳನ್ನ ನಾನು ಮಾಡಿದಾಗ ಅದು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅಂತ ಪೂರ್ತಿ ಹೇಳಿರ್ಲಿಲ್ಲ. ನಂಗೂ ಸಸ್ಪೆನ್ಸ್ ಇಟ್ಟಿದ್ದಾರೆ ಈಗ. ಹಲೋ ಸರ್, ನಿರ್ದೇಶಕರು ಒಳ್ಳೆಯವರು, ಆದ್ರೆ ನಾನು ಅದರಲ್ಲಿ ಸ್ವಲ್ಪ ಕಳ್ಳ. ಆ ಕಳ್ಳತನ ಒಂಥರ ಲವರ್ ಬಾಯ್ ಡಿಫ್ರೆಂಟ್ ಅದೇನಿದ್ರು ಈಗ ಡಿಟೇಲ್ ಆಗಿ ನಮ್ ಸಾರೇ ಮಾತಾಡ್ತಾರೆ ಸರ್. ಲೋಕೇಶ್ ನಮಸ್ಕಾರ. ನನಗಂತೂ ಬಹಳ ಖುಷಿ ಆಗ್ತದೆ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದು. ಕಾರಣ ನನ್ನನ್ನು ಇಲ್ಲಿ ಕೂರಿಸಿದ್ರಂದ್ಮೇಲೆ ಪಕ್ಕ ಕಾಮಿಡಿನೂ ಇದ್ದೇ ಇರುತ್ತೆ ಅಂತ ಅರ್ಥ. ಸೊ ನಾನಿಲ್ಲಿ ತುಂಬಾ ಎಷ್ಟು ಸೀರಿಯಸ್ ಆಗಿ ಹೋಗ್ತಿದ್ರು, ಮಧ್ಯದಲ್ಲಿ ಒಂದು ಈ ಕಾಮಿಡಿ ಪಾತ್ರ, ಇದು ಉಪ್ಪಿನಕಾಯಿ ತರ ಪೂರ್ತಿ ಊಟನೇ ಅಲ್ಲ ಈ ಸಿನಿಮಾ, ಇದು ಕಾಮಿಡಿ ಜಾನರ್ ಅಲ್ಲ, ಬಟ್ ಎಲ್ಲವೂ ಜಾನರ್ ಅಲ್ಲಿ ಎಲ್ಲಾ ಜಾನರ್ ಅಲ್ಲೂ ಇದೆ. ಕಾಮಿಡಿ ಸಹ ಅದ್ಭುತವಾಗಿದೆ. ಪ್ರಮೋದ್ ಸರ್ ಜೊತೆ ಒಂದು ಪೊಲೀಸ್ ಪಾತ್ರದಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಚಗಡಿ ಕೊಟ್ಟಿದ್ದೀವಿ. ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿರುವಂತಹ ಸಿನಿಮಾ, ನಾನಂತೂ ಅದ್ಭುತ ಕಾಯ್ತಾ ಇದೀನಿ 15ನೇ ತಾರೀಕು ಆಗ್ಲಿ ಅಂತ ಹೇಳಿ. ಅಯ್ಯೋ ಇಷ್ಟು ಪ್ರಚಾರ ಮಾಡ್ತೀರ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಸರಿ. ಲೋಕೇಶ್ ಅವರ ನಿಮ್ಗೆ ಎಲ್ಲಕ್ಕೂ ಕಳಿಸ್ಬಿಡ್ತೀವಿ ಟ್ಯಾಬ್ಲು, ಅಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಹೆಂಗಿರೋ ಡ್ರಾಮಾ ಸ್ಕೂಲ್ ಮಾಡ್ಕೊಂಡಿದ್ರೆ ಟಮಟೆ ಹೊಡ್ಕೊಂಡು ಬೀದಿ ನಾಟ್ಕೊಂಡು ಮಾಡ್ಬಿಡಿ ಅಂತ ಹೇಳಿದ್ರು. ಡೆಫಿನೆಟ್ಲಿ ಸರ್ ಮಾಡವ, 15ನೇ ತಾರೀಕು ತಾನೇ ಅಷ್ಟು ಒಳಗಡೆ ಮಾಡ್ಬಿಡವ, ನೀವು ಗಾಡಿ ಕಳಿಸ್ಬಿಡಿ ಸರ್, 8ನೇ ತಾರೀಕು ಕಳಿಸ್ತೀರ ಅಂದ್ರು, 11ನೇ ತಾರೀಕು ಕಳಿಸ್ತಾರಂತೆ. ಇನ್ ಮೂರ್ ದಿವಸ ನಾವು ಹಬ್ಬ ಮಾಡ್ಕೊಂತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಏನೋ ಬರ್ತಿದೆ, ಹಂಗೂ ಅದನ್ನು ಮಾಡ್ಕೊಂಡ್ಬಿಡ್ತೀವಿ. ಬಟ್ ಏನಿವೇ ಬಹಳ ಖುಷಿ ಆಗ್ತದೆ ಸಿನಿಮಾದು ಮಾಡಿರೋದು. ಎಲ್ಲವೂ 13 ಅಂದಿದ ತಕ್ಷಣ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಲೋಕೇಶ್ವರ ಯಾಕೆ 13 ಅಂತ ಸಿನಿಮಾ ಇಕ್ಕಿದ್ರೆ ನಮ್ಮ ಅಕ್ಕಪಕ್ಕದವರೆಲ್ಲ ಕೇಳ್ತಿರ್ತಾರೆ, ನೀವೆಲ್ಲ 13 ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಿರ್ತಾರಲ್ಲ, ಹಂಗಾಗಿ ಅದು ಸ್ವಲ್ಪ ಪಾಸಿಟಿವ್ ಆಗಿ ಆಗಿದೆ. ಅದಕ್ಕೆ 15ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ, ನೋಡಿ. ಯಾಕಂದ್ರೆ ರಾಘಣ್ಣ ಅವ್ರು ಮಾಡಿದ್ದಾರೆ, ಶ್ರುತಿ ಅಮ್ಮ ಮಾಡಿದ್ದಾರೆ, ಪ್ರಮೋದ್ ಸರ್ ಮಾಡಿದ್ದಾರೆ, ನಾನು ಮಾಡಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಡೆಫಿನೆಟ್ಲಿ ನೋಡ್ತೀವಿ ಅಂತ ಕಾಯ್ತಿದ್ದಾರೆ. ಸೊ ನನ್ನ ಫ್ಯಾಮಿಲಿ ಎಕ್ಸ್ಪೆಷಲಿ ನನ್ನ ಫ್ಯಾಮಿಲಿ ರಾಘಣ್ಣ ಅವ್ರ ಫ್ಯಾಮಿಲಿ ರಾಘಣ್ಣ ಅವ್ರ ಫ್ಯಾನು ನಮ್ಮ ಅತ್ತೆಯವರು. ಸೊ ಹಂಗಾಗಿ ಅವ್ರು ಕಾಯ್ತಿದ್ದಾರೆ ನೋಡೋದಕ್ಕೆ ಸಿನಿಮಾ. ಬಟ್ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ, ಪ್ರೋತ್ಸಾಹ ಮಾಡಿ. ಸಾಮಾನ್ಯವಾಗಿ ನೋಡಿ, ಇಷ್ಟು ಜನ ಮುಂಚೆ ಎಲ್ಲ ಒಂದು ಪ್ರೆಸ್ ಮೀಟ್ ಆಗ್ಬೇಕಂದ್ರೆ ಇಷ್ಟೊಂದು ಕ್ಯಾಮ್ರಾಗಳು ಇಷ್ಟೊಂದು ಮೊಬೈಲ್ಗಳೆಲ್ಲ ಇದ್ದಿಲ್ಲ, ಇವಾಗ ಎಲ್ಲರ ಕೈಯಲ್ಲೂ ಸ್ಟ್ಯಾಂಡ್ ಇದೆ, ಎಲ್ಲರ ಹತ್ರನು ಕ್ಯಾಮ್ರಾಗಳು, ಎಲ್ಲ ಲೈವ್ ಅಲ್ಲಿ ಇದಾರೆ, ಕೆಲವು ಜನ ರೆಕಾರ್ಡ್ ಮಾಡ್ತಿದಾರೆ. ಇದು ನಾವು ಈ ಸಿನಿಮಾ ಎಷ್ಟು ಪ್ರಚಾರ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ, ಅದೆಲ್ಲ ನಿಮ್ಮಿಂದಾನೇ ಸಾಧ್ಯ. ಅಂಡ್ ಒಂದು ಸಿನಿಮಾ ಮಾಡೋದು ನಿಜವಾಗ್ಲೂ ಬಹಳ ಕಷ್ಟ, ಸಿನಿಮಾ ಮಾಡಿ ಜನಗಳಿಗೆ ತಲುಪಿಸೋದಿಲ್ಲ ನಿಜವಾಗ್ಲೂ ಬಹಳ ದೊಡ್ಡ ಕಷ್ಟ ಅದು. ಈಗ ನೋಡಿ ನಮ್ಮ ಪ್ರೊಡ್ಯೂಸರ್ಸ್ ಗಳೇ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಈಗ ಅವರೇ ನಿಂತ್ಕೊಂಡು ಅವರೇ ಟ್ಯಾಬ್ಲೋಗಳಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ದಾರೆ. ಕಲಾವಿದ್ರು ಇಲ್ಲ ಅಂದ್ರೂ ಯಾರೋ ಒಬ್ಬರಾದ್ರೂ ಕಲಾವಿದ್ರನ್ನ ಕರ್ಕೊಂಡು ಟ್ಯಾಬ್ಲೋದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಅಷ್ಟು ಪ್ರಚಾರ ಮಾಡ್ತಿದ್ದಾರೆ. ಬಟ್ ಎನಿವೇ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಆಗ್ಲಿ, ಪ್ರೀತಿ ವಿಶ್ವಾಸ ಆಗ್ಲಿ. ಹಾಗೆ ಈ ಸಿನಿಮಾದಲ್ಲಿ ಪಾರ್ಟ್ ಒನ್ ಅಂತ ಹಾಕಿದ್ದಾರೆ, ಪಾರ್ಟ್ ಒನ್ನೇ ಈ ಮಟ್ಟಕ್ಕೆ ಇರ್ಬೇಕಾದ್ರೆ ಪಾರ್ಟ್ ಟು ಹೇಗಿರ್ಬೋದು ಅಂತ ಕುತೂಹಲ ಜಾಸ್ತಿ ಇದೆ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು, ನಮಸ್ತೆ. ನಮಸ್ಕಾರ, ನನ್ನ ಹೆಸರು ವಿನಯ್ ಸೂರ್ಯ ಅಂತ. 13 ಸಿನಿಮಾದಲ್ಲಿ ನಾನು ಅಪ್ಪು ಸರ್ ಫ್ಯಾನ್ ಆಗಿ ಮಾಡಿದ್ದೀನಿ, ಅಂದ್ರೆ ರಿಯಲ್ ಆಗ ಅಪ್ಪು ಸರ್ ಫ್ಯಾನ್, ಕ್ಯಾರೆಕ್ಟರ್ ಅಪ್ಪು ಸರ್ ಫ್ಯಾನ್, ಅಂದ್ರೆ ಪಿಗ್ಮಿ ಕಲೆಕ್ಟರ್ ಕ್ಯಾರೆಕ್ಟರ್. ಇದೊಂದು ಚಾನ್ಸ್ ಕೊಟ್ಟಿದ್ಕೆ ನನ್ಗೆ ತುಂಬಾ ಖುಷಿ ಆಯ್ತು, ಅದೊಂದು ಅದೃಷ್ಟ ಅನ್ಕೊಂತೀನಿ. ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು, ಮತ್ತೆ ಇದಕ್ಕೆ ಬಾಬು ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಹಂಗೆ 4 ಜನ ಪ್ರೊಡ್ಯೂಸರ್ ಸರ್ಸ್ಗೂ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ಗೆ ಸಿನಿಮಾ ಕತೆ ಕೇಳಬೇಕಾದ್ರೆ, ಶೂಟಿಂಗ್ ಮಾಡಬೇಕಾದ್ರೆ, ನಾನು ಹೀರೋ, ಶ್ರುತಿ ಅವ್ರ ಹೀರೋಯಿನ್ನು, ಆ ತರ ಪಾತ್ರಗಳು ಕಾಣಲಿಲ್ಲ ನನಗೆ. ಈ ಇಡೀ ಸಿನಿಮಾ 3-4 ಒಂದೊಂದು ಪಾತ್ರ ಕಟ್ಕೊಂಡು ಹೋಗ್ತಾ ಇರುತ್ತೆ, ಕೊನೆವರೆಗೂ ಒಂದು ಪಾತ್ರ ಕರ್ಕೊಂಡು ಹೋಗುತ್ತೆ, ಆ ಪಾತ್ರ ಮುಖ್ಯವಾಗುತ್ತೆ. ಇದು ಹೀರೋ ಹೀರೋಯಿನ್ ತರ ಸ್ಕ್ರಿಪ್ಟ್ ಅಲ್ಲ, ಪ್ರತಿಯೊಂದು ಉತ್ತಮವಾಗಿ ಆಕ್ಟ್ ಮಾಡಿ ಪ್ರತಿಯೊಂದು ಆಕ್ಟರ್ ಒಂದು ಉತ್ತಮವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ ತಂದೆ ಒಂದು ಮಾತು ಹೇಳ್ತಾರೆ, ಮುಹೂರ್ತ ಮಾಡಿ ತೆಂಗಿನಕಾಯಿ ಒಡೆಯೋದು ಶುರು ಆಗುತ್ತಂತೆ, ಕುಂಬಳಕಾಯಿ ಒಡೆಯೋದು ನಮ್ ಕೆಲಸ ಆಯ್ತಂತೆ, ಇನ್ ಮುಂದೆ ಥಿಯೇಟರ್ ಕರ್ಕೊಂಡು ಹೋಗೋದು ನೀವಂತೆ.
ಅದಾದ್ಮೇಲೆ ಥಿಯೇಟರ್ ಸಿನಿಮಾನ ಹೇಗೆ ಕರ್ಕೊಂಡು ಹೋಗ್ಬೇಕಂತ ಜನ ನೋಡ್ತಿರುತ್ತೆ. ಇನ್ನು ಅವ್ರಿಗೆ ಬಿಟ್ಬಿಡ್ಬೇಕು ನಾವು. ನಾವೆಷ್ಟೇ ಹೇಳಿದ್ರು ಅವ್ರು ಏನು ಇಷ್ಟಪಡ್ತಾರೆ ಅದು ಮುಖ್ಯ ಆಗುತ್ತೆ. ನಾವೇನೇನೋ ಇಷ್ಟಪಡ್ತೀವಿ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತೀವಿ, ಅವ್ರ ಜನ ಬಂದು ಇನ್ನೇನೋ ಇಷ್ಟಪಡ್ತಾರೆ, ಅದು ಗೊತ್ತಿಲ್ಲ, ಅದು ಕಾದು ನೋಡ್ಬೇಕು. ಆದ್ರೆ ಒಂದು ಕುತೂಹಲ ಇದೆ ಜನಗಳಿಗೆ, ನೋಡಬೇಕು ಈ ಸಿನಿಮಾ ಟೈಟ್ಲು. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಇದೆ. ಟ್ರೀಟ್ಮೆಂಟ್ ನನ್ಗೆ ತುಂಬಾ, ನಿಜವಾದ ಹೀರೋ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕತೆ ಇದೆ. ನಾನು ಹೀರೋ ಕಂಡಿದ್ದೀನಿ ನಮ್ ತರ ಮಾತ್ರ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾ ಇದ್ದು ಪಿಕ್ಚರ್ನ. ಬಟ್ ನಿಜವಾದ ಹೀರೋ ಬಂದ್ಬಿಟ್ಟು ಕಂಟೆಂಟ್ ಸ್ಕ್ರೀನ್ ಪ್ಲೇ, ಅದೆರಡು ಅದ್ಭುತವಾಗಿ ಮಾಡ್ಕೊಂಡೋಗಿದೆ. ಶೂಟಿಂಗ್ ಮಾಡಬೇಕೇ ನಮ್ಗೆ ತುಂಬಾ ಥ್ರಿಲ್ ಆಗಿತ್ತು. ಡಬ್ಬಿಂಗ್ ನೋಡಿದೆ ಅಲ್ಲಿವರೆಗೂ ನನಗೆ ತುಂಬಾ ಇಷ್ಟ ಆಯ್ತು. ಈ ಸಿನಿಮಾಗೆ ತುಂಬಾ ಮುಖ್ಯ ಬಂದ್ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್, ಅಂದ್ರೆ ರೀರೆಕಾರ್ಡಿಂಗ್, ಮಿಕ್ಸಿಂಗ್ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ನಮ್ಮಷ್ಟೇ ಮುಖ್ಯ ಅದಾಗುತ್ತೆ, ಅದು ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. 15 ತಾರೀಕು ನೀವು ಕರ್ಕೊಂಡು ಥಿಯೇಟರ್ಗೆ ಬಿಡಿ. ಇನ್ ಜನ ಆ ಪಿಚರ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ನಿರ್ಧಾರ ಮಾಡ್ಲಿ. ನೀವು ಎರಡೂ ಇಲ್ಲಿ ಬಂದಿದ್ದೀರಾ, ಯಾವಾಗ್ಲೂ ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ. 3 ಸಲ 4 ಸಲ ಕರೆದ್ರೂ ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ, ನಿಮ್ಗೆ ನನ್ನ ಅಭಿನಂದನೆಗಳು. ನಿಮ್ಮೆರಡೂ ನನ್ನ ನಮಸ್ಕಾರ, ಕೋಟಿ ನಮಸ್ಕಾರ. ನಿಮ್ ಪಾತ್ರದ ಬಗ್ಗೆ ಆ ತರ ಇರುತ್ತೆ, ನಾನು ಒಬ್ಬ ಹಿಂದೂ ಕ್ಯಾರೆಕ್ಟರ್ ಬಜಿ, ಹಿಂದೂ ಕ್ಯಾರೆಕ್ಟರ್. ಶ್ರುತಿ ಅವ್ರು ಬಂದ್ಬಿಟ್ಟು ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾರೆ. ನೋಡಿ, ಒಂದು ಜೀವನದಲ್ಲಿ ಗಂಡು ಹೆಣ್ಣು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಧರ್ಮ ಯಾವ ಜಾತಿ ಬರೋದಿಲ್ಲ, ಎಷ್ಟು ಮಟ್ಟಿಗೆ ಮಿಕ್ಸ್ ಆಗ್ಬಿಡ್ತಾರೆ ಅಂದ್ರೆ ಗಂಡ ಹೆಂಡತಿ. ಇವನು ಹಿಂದೂ ಆದವನು ಮಾತಾಡ್ತಾ ಮಾಡ್ತಾರೆ ಅಲ್ಲ ಕಾಪಾಡಪ್ಪ ಅಂತಾನೆ, ಆಕೆ ಮುಸ್ಲಿಂ ಆದವಳು ಕೃಷ್ಣ ಕಾಪಾಡಪ್ಪ ಇವ್ರನ್ನ ಅಂತ ನನಗೆ ಹೇಳ್ತಾಳೆ. ಈ ತರ ಬೆರೆತ್ಕೊಂಡ್ಬಿಡ್ತಾರೆ, ಒಂದೇ ಮನೇಲಿ ಒಂದ್ ಕಡೆ ಪೂಜೆ ಮಾಡ್ತಿರ್ತೀರ, ಒಂದ್ ಕಡೆ ನಮಾಜ್ ಮಾಡ್ತಿರ್ತಾರೆ. ಹೇಗೆ ಬೆರಿಬಹುದು ಅನ್ನೋದು ಒಂದು ನನಗೆ ಬಹಳ ಇಷ್ಟವಾದ ಒಂದು ಅಂಶ ಆಯ್ತಲ್ಲಿ. ಶ್ರುತಿ ಅವ್ರು ಮತ್ತು ಅದ್ಭುತವಾಗಿ ಮಾಡಿದ್ದಾರೆ. ಇದು ನನಗೆ ತುಂಬಾ ಇಷ್ಟವಾದ ವಿಭಿನ್ನತೆ ಕಾಣ್ತು ನನ್ನ ಪಾತ್ರದಲ್ಲಿ. ನನ್ಗೆ ಇಷ್ಟವಾಗಿದ್ದು ಇದಿಷ್ಟ ಬಜ್ಜಿ. ಒಂದು ಈ ಕೋಮು ಸೌಹಾರ್ದತೆಗೆ ಈ ಸಿನಿಮಾ ಒಂದು ಆಕ್ಟ್ ಆಗುತ್ತೆ ಅಂತ ನಿಮ್ಮ ಪಾತ್ರಗಳು. ಬಜ್ಜಿ ಇವತ್ತಿನ ಕೋಮು ಸೌಹಾರ್ದತೆಗಳಿಗೆ ಒಂದು ಪುಷ್ಟಿ ನೀಡುವಂತದ್ದು, ಒಂದು ಒಳ್ಳೆತನದ. ಈ ಸಿನಿಮಾನ ಯಾಕೆ ಎಲ್ರು ಶಾಲೆ ಅನ್ಕೋತೀರಾ? ಶಾಲೆಗಳಿದೆ ಅಲ್ಲೋಗಿ ಯಾರು ಕೇಳಲ್ಲ. ನೀವು ಸಿನಿಮಾದಲ್ಲಿ ಏನ್ ಹೇಳ್ತೀರ? ನಾವ್ ಏನು ಹೇಳಲ್ಲ. ಅಲ್ಲಲ್ಲ, ನಾನು ನಮ್ದ ಏನಾದ್ರು ಸಂದೇಶ ಕೊಡಿ, ಏನ್ ಕೊಡ್ತೀರಾ ಅಂತ ಕೇಳ್ತೀರಾ? ಸಿನಿಮಾ ಇರೋದು ಯಾರನ್ನೋ ತಿದ್ದಕ್ಕಲ್ಲ ಅಪ್ಪಜಿ, ಸಿನಿಮಾ ಇರೋದು ಮನೋರಂಜನೆ ಕೊಡಕ್ಕೆ. ಶಾಲೆಗಳಲ್ಲಿ ಏನ್ ಕೇಳ್ಬೇಕು ಅದನ್ನ ಕೇಳ್ತಾ ಇಲ್ಲ ನಾವು. ಸಿನಿಮಾದಲ್ಲಿ ಬಂದು ಏನ್ ಹೇಳ್ಕೊಡ್ತೀರಾ? ಸಿನಿಮಾದಲ್ಲಿ ಹೇಳಿ ಯಾಕೆ ಕಲಿಬೇಕು ಅಂತ ಜನ. ನಾವೇ ಇನ್ನು ಕಲಿತಾ ಇದೀವಿ ಅಪ್ಪಜಿ, ನಾವೇ ಇನ್ನು ಕಲಿತಾ ಇದೀವಿ. ಸಂದೇಶ ಕೊಡಕ್ಕೆ ಸಿನಿಮಾ ಮಾಡಿದ್ರೆ, ಮನೋರಂಜನೆ ಕೊಡಕ್ಕೆ ಸಿನಿಮಾ ಮಾಡಿದೀವಿ, ಪ್ರಯತ್ನ ಮಾಡಿದೀವಿ. ನೀವು ನೋಡಿ ನನಗೆ ಹೇಳಿ. ನಾ ಹೇಳಿದ್ವಿ ಈ ಸಿನಿಮಾ ನೋಡಿದವ್ರಿಗೆ ಈ ಪಾತ್ರ ಒಂದು ಎರಡು ಕೋಮ ಏನಿದೆ ಗಲಾಟೆಗಳು ಅದಕ್ಕೊಂದು ಒಳ್ಳೆ ವೇದಿಕೆ ಸೃಷ್ಟಿ ಆಗ್ಬೋದು ನೋಡಿದವ್ರಿಗೆ. ಗೊತ್ತಿಲ್ಲ ಅಪ್ಪಾಜಿ, ಅದು ಆಗ್ಬೋದೋ ಇಲ್ಲ ಗೊತ್ತಿಲ್ಲ. ಬಟ್ ನನಗೆ ಇಷ್ಟವಾಯ್ತು ಅಂತ ಹೇಳಿದೆ ಅಷ್ಟೇ. ನನಗೆ ಇಷ್ಟವಾಗಿದ್ದ ಪಾತ್ರ ಇದು ಮಾಡ್ತಾ ಮಾಡ್ತಾ ನನ್ನ ಬಾಯಲ್ಲಿ ಅಲ್ಲ ಅಂತ ಬಂದ್ಬಿಡುತ್ತೆ, ಆಕೆ ಬಾಯಲ್ಲಿ ಕೃಷ್ಣ ಅಂತ ಬಂದ್ಬಿಡುತ್ತೆ. ಗಂಡ ಹೆಂಡತಿ ಜಾತಿನ ಬಿಟ್ಟು ಬೆರೆತ್ಕೊಂಡ್ಬಿಡ್ತಾರೆ ಅನ್ನೋದು ನನಗೆ ತುಂಬಾ ವಿಶೇಷವಾಗಿ ಕಾಣ್ತು ನನ್ನ ಆಕ್ಟಿಂಗ್ ನನ್ನ ಪಾತ್ರದಲ್ಲಿ. ಒಂದೇ ಮನೇಲಿ ಒಂದ್ ಕಡೆ ಕೃಷ್ಣನ ಪೂಜೆ ಮಾಡ್ತಾರೆ, ಒಂದ್ ಕಡೆ ನಮಾಜ್ ಮಾಡ್ತಿರ್ತಾರೆ. ಈ ಶಾರ್ಟ್ಸ್ ಹಂಗೆ ಡಿವೈಡ್ ಮಾಡಿ ತೆಗಿತಾರೆ. ಇಂಥ ಒಂದು ತುಣುಕುಗಳನ್ನ ನೋಡೋಕೆ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಸಿನಿಮಾದಲ್ಲಿ ಟ್ರೀಟ್ಮೆಂಟ್ ಒಂದೇ ಪ್ರಿ ನನಗೆ ತುಂಬಾ ಇಷ್ಟ ಆಗಿದ್ದು. ಆದ್ರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮುಂದೊಂದ್ ದಿನ ಸಿನಿಮಾ ಜನ ಇಷ್ಟಪಟ್ಟು ಇಲ್ಲಿ ಕುತ್ಕೋತೀವಲ್ಲ, ಅವತ್ ಮಾತಾಡಕ್ಕೆ ಬೇಕಾದಷ್ಟು ಇರುತ್ತೆ, ಅವತ್ ಮಾತಾಡೋಣ. ಸರಿ ಅಪ್ಪಾಜಿ, ಸಾನಿ ಬಾ ತಾಯಿ, ಒಂದ್ ನಿಮಿಷ, ಒಂದೇ ನಿಮಿಷ ಬಾ. ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತರೆ, ಮತ್ತೆ ಎಲ್ಲ ಯೂಟ್ಯೂಬರ್ಸ್, ಮತ್ತೆ ಪ್ರತಿಯೊಬ್ಬ ಪತ್ರಿಕಾ ಮಿತ್ರರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮನಗಳು. ಮತ್ತೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಲಾವಿದರು, ಅದಕ್ಕಿಂತ ಹೆಚ್ಚಾಗಿ ನನ್ನ ದೊಡ್ಡ ಕುಟುಂಬ. ಒಂದು ದಿನಗಳಲ್ಲಿ ಒಂದು ಕಾಲದಲ್ಲಿ ಅಣ್ಣವನ್ನು ನೋಡಬೇಕು ಅಂತ ಕ್ಯೂ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡಿರ್ತಕ್ಕಂತ ನಾನು ಇವತ್ತು ಅಣ್ಣವ್ರ ಭಕ್ತರು, ಅಣ್ಣವ್ರ ಮಗ ಫ್ಯಾಮಿಲಿ ಭಕ್ತರು ಕೊಟ್ಟಿದ್ದೀನಿ ಅಂದ್ರೆ ಇದು ನನ್ನ 7 ಜನ್ಮಗಳ ಪುಣ್ಯ. ಇದನ್ನ ಕೇಳ್ಕೊಬರ್ಬೇಕು, ಇದನ್ನ ಸುಲಭ ಸಿಗಲ್ಲ ಎಲ್ಲರಿಗೂ. ಇವತ್ತು ನನ್ಗೆ ಸಿಕ್ಕಿದೆ ಅವರಿಗೆ ಡೈರೆಕ್ಷನ್ ಮಾಡುವಂತ ಭಾಗ್ಯ ಬಂದಿದೆ. ಇವತ್ತು ಆ ಡೈರೆಕ್ಷನ್ ಮಾಡಿರ್ತಕ್ಕಂಥ ಚಿತ್ರ ಒಂದು ಹಂತಕ್ಕೆ ಹೋಗುತ್ತೆ ಅನ್ನೋ ನನಗೆ 100ಕ್ಕೆ 100ರಷ್ಟು ನನಗೆ ನಂಬಿಕೆ ನನಗಿದೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಸಹಕಾರ ಬೇಕು ಅನ್ನೋದೆ ನನ್ನ ಇದು. ನೋಡಿ ತುಂಬಾ ಖುಷಿ ಪಡ್ತೀರಾ ಅನ್ನೋದನ್ನ ಒಂದನ್ನು ಒಂದೇ ಮಾತುಗಳಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಮತ್ತೆ ಈ ಚಿತ್ರದ ಬಗ್ಗೆ ಬರಬೇಕಂದ್ರೆ ಕೆಲವು ಇಲ್ಲಿ ವೇದಿಕೆ ಮೇಲೆ ನಾನು ಎಲ್ಲಾ ಕಲಾವಿದರು ಎಕ್ಸೆಪ್ಟ್ ನಮ್ಮ ಶ್ರುತಿ ಅಮ್ಮ ಇಲ್ಲಿ ಮಿಸ್ ಆಗಿದ್ದಾರೆ, ಅವರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳ್ತೇನೆ. ಯಾಕಂದ್ರೆ
ಅವರು ಅವರಿಲ್ಲ ಅಂದ್ರೆ ಈ ಅಪೂರ್ಣ ಅಂತ ಹೇಳ್ತಾರಲ್ಲ ಈ ಸ್ಟೇಜ್, ಯಾಕಂದ್ರೆ ದಂಪತಿಗಳಲ್ಲಿ ರಾಮ್ ಇದ್ದಾರೆ ಅಲ್ಲಿ, ಇವರಿಲ್ಲ ನಮ್ಮ ಸಹನಾ ಇಲ್ಲ, ಸಹಿರ ಬಾಣವರಿಲ್ಲ, ಹಾಗಾಗಿ ನಮ್ಮ ಮೋಹನ್ ಕುಮಾರ್ ಅವರು ಇದ್ದಾರೆ, ಸಹಿರ ಬಾಣವರು ಇಲ್ಲ, ಅದಕ್ಕೋಸ್ಕರ ಅವರು ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ. ಮತ್ತೆ ಇಲ್ಲಿ ಬರ್ತಿರ್ತಕ್ಕಂಥ ಕೆಲವು ಆರ್ಟಿಸ್ಟ್ಗಳಿಗೂ ಟೆಕ್ನಿಷಿಯನ್ಸ್ಗೂ ನಾನು ಧನ್ಯವಾದ ತಿಳಿಸ್ತೇನೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಇವತ್ತು ನಾನು ಮೊದಲೇ ನೀವು ಒಂದು ಮಾತಾಡಿದ್ದೆ ಸರ್ ಎಲ್ಲರಿಗೂ, ನಮ್ಮ ಸಿನಿಮಾ ಆರು ಹಬ್ಬಗಳು ಇದ್ದಂಗೆ, ಆರು ಒಂದು ಹಬ್ಬ ಇದು ಆರು ದಿನಗಳ ಹಬ್ಬ ಅಂತ, ಇದು ನಾವು ಮಾಡ್ತಿರ್ತಕ್ಕಂಥ ಪತ್ರಿಕಾ ಸಂಪರ್ಕ ಐದನೇ ಹಬ್ಬ. ಇಲ್ಲಿ ತನಕ ಒಂದೊಂದು ಹಬ್ಬಗಳು ಕೂಡ ನಾವು ಒಂದೊಂದು ಹಂತವಾಗಿ ನಾನು ನೋಡ್ತಾ ಬಂದಿದ್ದೇನೆ ಸಿನಿಮಾನ. ತುಂಬಾ ಮೊದಲನೇ ಹಂತದಿಂದ ಇಲ್ಲಿವರೆಗೂ ಕೂಡ ಸಿನಿಮಾ ಎಡೆ ಎಡೆಯಾಗಿ ನಾವು ಬಿಡಿಸ್ಕೊ ಬಂದಾಗ ತುಂಬಾ ಫೈನಲ್ ಆಗಿ, ನಾನು ನಿನ್ನೆ ಇವಾಗಷ್ಟೇ ನಾನು ಚೆನ್ನೈಯಿಂದ ಬಂದೆ, ನಾಳೆ ಡಿಪೆಕ್ಸ್ ಅಪ್ಲೋಡ್ ಮಾಡಕ್ಕೂ ಬರ್ತಾ ಹೋಗ್ತಾ ಇದ್ದೀನಿ. ಅದನ್ನಾದ್ರೆ ಸಿನಿಮಾ ಅದ್ಭುತವಾಗಿ ಬಂದಿದೆ, ಮತ್ತೆ ಅದನ್ನ ಅದ್ಭುತವಾಗಿ ಬಂದಿದೆ ಅಂತ ನಾನು ಎಷ್ಟು ಸರಿ ನೋಡಿದ್ರು ಕೂಡ ನನಗೆ ಸಮಾಧಾನ, ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ನಿಜವಾಗ್ಲು ಈ ಸಿನಿಮಾ ನಾನ್ ಮಾಡಿದ್ದಲ್ಲ, ಆ ದೇವರೇ ನನಗೆ ಈ ಸ್ಕ್ರಿಪ್ಟ್ ಅನ್ನೋದನ್ನ ಕಳ್ಸಿಕೊಟ್ಟಿದ್ದಾನೆ ಅನ್ನೋ ಒಂದು ಖುಷಿ ನನಗಾಗತ್ತೆ. ಮತ್ತೆ ಈಗ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಈ ಸಿನಿಮಾ ನಂದಲ್ಲ, ಇದೆಲ್ಲ ಟೋಟಲ್ ಟೆಕ್ನಿಷಿಯನ್ಸ್. ಮತ್ತೆ ಟೋಟಲ್ ಸಿನಿಮಾಲಿ ಪ್ರತಿಯೊಂದು ಪಾತ್ರಗಳು, ಇದ್ರಲ್ಲಿ ಬರ್ತಕ್ಕಂಥ ಪಾತ್ರಗಳು ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಎಲ್ಲರಿಗೂ, ಇದರಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಚಾಲೆಂಜ್ ಮಾಡ್ತೀನಿ, ಪ್ರತಿಯೊಬ್ಬರು ಅಣ್ಣನಿಂದ ಹೇಳೋದು ಪ್ರತಿಯೊಬ್ಬರು ಕೂಡ ಆಕ್ಟ್ ಮಾಡಿದ್ದಾರೆ. ಆದ್ರೆ ಇವತ್ತು ಕತೆ ಬಗ್ಗೆ ಹೇಳೋದಕ್ಕೆ ಅವರಿಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಕಾರಣ ಏನು ಅಂದ್ರೆ, ಅವರವ್ರ ಪಾತ್ರಗಳು ಮಾತ್ರ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಆದ್ರೆ ಪೂರ್ತಿ ಕತೆ ನರೇಷನ್ ಏನು ಅಂತ ಅವರಿಗೆ ಗೊತ್ತಿಲ್ಲ. ಇದು ಕೊನೆ ಹಂತಕ್ಕೆ ಎಲ್ಲಿ ಇರುತ್ತೆ, ಏನ್ ಟ್ವಿಸ್ಟಿಂಗ್ ತಗೊಳುತ್ತೆ, ಯಾವ ತರ ಟ್ವಿಸ್ಟಿಂಗ್ ಗಳುತ್ತೆ ಅಂತ ಅನ್ಕೊಳ್ಳೋದು ಆ ದೇವರು ಕೂಡ ನನ್ನ ಒಬ್ಬನಿಗೆ ಗೊತ್ತಿರೋದು. ಇವತ್ತಿಗೂ ಪ್ರೊಡ್ಯೂಸರ್ ಕೂಡ ಸಿನಿಮಾ ನೋಡಿದ್ದಾರೆ ಕೊನೆ ಹಂತದ, ನಾನು ಇವತ್ತು ನಾನು ಬೆಳಗ್ಗೆ ಬರ್ಬೇಕಾದ್ರೆ ಏನು ಟ್ವಿಸ್ಟಿಂಗ್ ಕೊಟ್ಟೆ ಸಿನಿಮಾಲಿ ಕೊನೆ ಹಂತದ ಡಿಪೆಕ್ಸ್ ಔಟ್ ಹೇಗಂತ ಮುಂಚೆ ಅದು ಅವ್ರಿಗೂ ಗೊತ್ತಿಲ್ಲ. ಅಂದ್ರೆ ಕೊನೆ ಗಂಟ ಸಿನಿಮಾ ಅನ್ನೋದು ಕೊನೆ ಎಳೆ ಗಂಟ ಬದಲಾವಣೆಗಳು ಆಗ್ತಾ ಇರ್ತವೆ, ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಇದನ್ನ ಹೇಳಕ್ ನಾನು ಖುಷಿ ಪಡ್ತೀನಿ. ಸಿನಿಮಾ ಅಲ್ಟಿಮೇಟ್ ಆಗಿ ಬಂದಿದೆ. ಇವನ್ನು ನನಗೆ ಖುಷಿ ಏನಾದ್ರೆ ಇವ ಇದೆ ಮೊದಲನೇ ಸಿನಿಮಾ, ನಮ್ಮ ಜೊತೆ ಕೆಲಸ ನನಗೆ ಸಹಕಾರ ಕೊಟ್ಟಂತ ಎಲ್ಲ ನನ್ನ ಕಲಾವಿದರು ಕೂಡ ಇವತ್ತು ಕ್ಯೂರಿಯಾಸಿಟಿಯಿಂದ ಕೂತಿದ್ದಾರೆ ಸಿನಿಮಾ ಹೆಂಗ್ ಬಂದ್ರೆ ನೋಡಬೇಕು ಅಂತ. ಇದು ಒಬ್ಬ ನಿರ್ದೇಶಕನಿಗೆ ಸಿಕ್ಕಿರ್ತಕ್ಕಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಇಷ್ಟು ಸಿನಿಮಾ ನಾನು ಮಾಡಿದ್ದೀನಿ, ಬಟ್ ಇದರಲ್ಲಿ ನನಗೆ ತುಂಬಾ ಒಂದು ಚಾಲೆಂಜಿಂಗ್ ವರ್ಕ್ ಆಗಿದೆ. ಯಾಕಂದ್ರೆ ಇನ್ನೊಂದು ತುಂಬಾ ಖುಷಿಯಾದ ವಿಚಾರ ಏನು ಅಂತ ಅಂದ್ರೆ, ಎಸ್ಪೆಷಲಿ ನಾನು ಪ್ರತಿಯೊಬ್ಬ ನಮ್ಮ ಎಲ್ಲಾ ನಮ್ಮ ಮೀಡಿಯಾದವರೆಗೂ ಇಲ್ಲಿವರೆಗೂ ಐದನೇ ಹಬ್ಬದ ಗಂಟ ಕರ್ಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಕಾರಣ ಏನು ಅಂದ್ರೆ, ಈ ಐದನೇ ಹಬ್ಬ ಆದ್ಮೇಲೆ ಈ ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಮೂಲೆ ಮೂಲೆಗಳಿಂದ ಯೂಟ್ಯೂಬ್ ಅಲ್ಲಿ ಯಾವಾಗ ನಮ್ಮ ಸಾಂಗ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ದೃಶ್ಯಗಳಾಗಿರ್ಬೋದು ಪ್ರಚಾರಗೊಂಡ ಮೇಲೆ ಪ್ರತಿಯೊಬ್ಬರು ಕೂಡ ಈಗ ಮೆಸೇಜ್ ಮಾಡ್ತಾ ಇದಾರೆ. ಒಂದು ಒಂದು ಮೆಸೇಜ್ ಕೂಡ ನೆಗೆಟಿವ್ ಇಲ್ಲ, ಪ್ರತಿಯೊಬ್ಬರು ಮೆಸೇಜ್ಗೂ ನಾವು ಉತ್ತರ ಕೊಡ್ತಾ ಇದ್ದೀನಿ. ಅವರಲ್ಲಿ ಇರ್ತಕ್ಕಂಥ ಭಾವನೆಗಳು, ಅವ್ರತಕ್ಕಂಥ ಕನ್ಫ್ಯೂಷನ್ಸ್ಗಳು, ಮತ್ತೆ ಇವತ್ತಿಗೂ ನಾವು ನೋಡ್ಬೇಕು ಅಂತ ದಿವಸ ಯಾವ ರಿಲೀಸ್ ಆಗ್ತಾ ಇದೆ ಅನ್ನೋ ಒಂದು ಕುತೂಹಲ ಭರಿತ ಒಂದು ಮೆಸೇಜ್ಗಳು ಕಳಿಸ್ತಾ ಇದಾರೆ. ಇದನ್ನ ನೋಡಿ ನಾನು ತುಂಬಾ ಖುಷಿ ಆಗಿದೆ ನನಗೆ. ಯಾಕಂದ್ರೆ ಇವತ್ತಿನ ಸಿನಿಮಾ ಮಾಡಿ ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ಪ್ರಚಾರಕ್ಕೆ ಅಂತ ಇಟ್ಟು ನಾವು ಮಾಡೋದು ಬೇರೆ, ಆದ್ರೆ ಇವತ್ತು ನಿಮ್ಮಗಳ ಸಹಕಾರದಿಂದ ಒಂದು ಒಂದು ಒಳ್ಳೆ ಸಿನಿಮಾನ ನಿಮ್ಮಗಳ ಸಹಕಾರದಿಂದ ಇವತ್ತು ಈ ಮಟ್ಟಕ್ಕೆ ಮುಟ್ಟಿದೆ ಅಂತಂದ್ರೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದೆ ಸರ್, ನಿಜವಾಗ್ಲೂ ನಿಮ್ಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಆಮೇಲೆ ಈ ಸಿನಿಮಾಲಿ ತುಂಬಾ ಅಂಶಗಳು ನೆನಪಲ್ಲಿ ಉಳ್ಕೊಳ್ಳುವಂತ ಇರುತ್ತೆ. ಒಂದು ಸರ್ ಕೇಳಿದ್ರು ಅಣ್ಣನಿಗೆ ಒಂದು ಇಬ್ಬರಲ್ಲೂ ಕೂಡ ಕಥೆಯಲ್ಲಿ ಯಾವ ತರ ಬರುತ್ತಾ ಅಂತ ಅನ್ಬಿಟ್ಟು, ಒಂದು ಕತೆ ಅಂತ ಮಾಡ್ಬೇಕಾದ್ರೆ ಈ ಸಿನಿಮಾಲಿ ನೀವು ಕತೆ ನೋಡ್ಬೇಕಾದ್ರೆ ಅವರು ಒಬ್ಬ ಸಾಮಾನ್ಯ ಒಬ್ಬ ಹಿಂದೂ ಸಂಬಂಧಪಟ್ಟವರು ಇಲ್ಲ ಮುಸ್ಲಿಂ ಸಂಬಂಧಪಟ್ಟವರು ಅಂತ ಯಾವ್ದಕ್ಕೂ ಯಾವುದೇ ಕಾರಣದಲ್ಲೂ ದೃಶ್ಯದಲ್ಲೂ ನಿಮ್ಗೆ ಅದ್ರ ಫೀಲ್ ಆಗಲ್ಲ. ಯಾಕಂದ್ರೆ ಅವರಿಬ್ಬರು ಅವರಿಬ್ಬರು ಮಧ್ಯೆ ಇರ್ತಕ್ಕಂಥ ಅನ್ಯೂನ್ಯತೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಅವರು ತಗೊಳ್ಳುವಂತ ನಿರ್ಧಾರ ಇರ್ತಲ್ಲ, ಅವಾಗ ಅವರಿಬ್ರು ಯಾವ ಕ್ಯಾಸ್ಟ್ ಸಂಬಂಧಪಟ್ಟವ್ರು ಅಂತ ಮರ್ತೇ ಬಿಡ್ತೀನಿ. ಆ ತರ ಒಂದು ಸಿನಿಮಾನ ದೃಶ್ಯಗಳನ್ನ ನಾನು ಇದನ್ನ ಎಲಾಬ್ರೇಟ್ ಮಾಡಿದ್ದೀನಿ. ಮತ್ತೆ ದೃಶ್ಯ ನೋಡ್ಬೇಕಾದ್ರೆ ಪ್ರತಿಯೊಬ್ಬರು ಕತೆ ಒಳಗಡೆ ಮುಳುಗ್ತಿರೋ ಹೊರತು ಆ ಕತೆ ನೆಕ್ಸ್ಟ್ ಒಂದು ಏನಾಗುತ್ತೆ, ಏನ್ ಬರ್ಬೋದು, ಏನ್ ಕ್ಯೂರಿಯಾಸಿಟಿ ಹೋಗ್ಬೋದು, ಎಲ್ಲೆಲ್ಲಿ ತಿರುವುಗಳನ್ನ ತಗೋಬಹುದು, ಯಾವ ಸೆಕೆಂಡ್ ಯಾವ ತರ ತಿರುವುಗಳನ್ನ ತಗೊಂಡೋಗುತ್ತೆ ಅನ್ನೋದು ನನ್ನ ಜರ್ನಿ ಇದೆ. ಆ ಜರ್ನಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್, ತುಂಬಾ ಇಷ್ಟಪಡ್ತೀರ ಅನ್ನೋ ಒಂದು ನನಗೆ ನೆನಪಿದೆ, ಗ್ಯಾರಂಟಿ ಇದೆ. ಆಮೇಲೆ ಸಂಸಾರ ಹೋದಾಗ ನಾನು ಅಟೆಂಡ್ ಮಾಡಿದಾಗ ನಂದು ಪ್ರತಿಯೊಬ್ಬ ನಿರ್ದೇಶಕರು ಎಷ್ಟೇ ಸಿನಿಮಾ ಮಾಡಿರಲಿಲ್ಲ ಸರ್, ಇದು ನನ್ನ ಎಂಟನೇ ಸಿನಿಮಾ, ಆದ್ರೂ ನನಗೆ ಒಳಗಡೆ ಒಳಗೆ ಒಂದು ಭಯ ಅಂತ ಇರುತ್ತೆ. ಯಾಕಂದ್ರೆ ಇವತ್ತು ನಾನು ತುಂಬಾ ಸಿನಿಮಾ ಒಂದು ಸಕ್ಸಸ್, ಎಲ್ಲ ಇಷ್ಟು ಸಕ್ಸಸ್ ಇದ್ರು ಕೂಡ ಒಂದು ನಮ್ಮ
ಇವತ್ತು ಒಂದು ದೊಡ್ಡ ಕುಟುಂಬದ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಡೇಟ್ಸ್ ಕೊಟ್ಟು ಇವತ್ತು ಪ್ರಭಾ ಶೆಟ್ಟಿ ಸರ್ ದೊಡ್ಡ ದೊಡ್ಡ ನಮ್ಗೆ ಯಾಕೆ ಮಾಡ್ಬೇಕಂತ ಜವಾಬ್ದಾರಿ ಜಾಸ್ತಿ ಆದಾಗ ಮತ್ತೆ ಪ್ರೇಕ್ಷಕರ ಒಂದು ನಂಬಿಕೆನೂ ಅತಿ ಆದಾಗ ನನಗೆಲ್ಲ ಒಂದ್ ಕಡೆ ಭಯ ಆಗ್ತಿತ್ತು. ಹೆಂಗಪ್ಪ ಸಿನಿಮಾ ಯಾವ ತರ ಬರ್ತಾ ಇದ್ದೀವಿ, ಉಳಿಸ್ಕೋತೀನೋ ಇಲ್ಲವೋ ಈ ಸಿನಿಮಾನ, ಮುಂದಿನ ಜರ್ನಿ ಸಿನಿಮಾ ಜರ್ನಿ ಕಂಟಿನ್ಯೂ ಆಗುತ್ತಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗತ್ತಾ ಅನ್ನೋ ನಾನಾ ಪ್ರಶ್ನೆಗಳು ಒಬ್ಬ ನಿರ್ದೇಶಕ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಸರ್. ಆದ್ರೆ ಸಂಸ್ಕಾರ ಹೋದ್ಮೇಲೆ ಸಂಸಾರದ ಆಚೆ ಬಂದ ತಕ್ಷಣ ಆಫೀಸರ್ಸ್ ನನ್ನ ಕರೆಸಿ ಒಂದೇ ಒಂದ್ ಮಾತು ಹೇಳಿದ್ರು, ತುಂಬಾ ಅದ್ಭುತವಾಗಿ ಮಾಡಿದಿರ ಸಿನಿಮಾ, ತುಂಬಾ ಚೆನ್ನಾಗಿ ಮಾಡಿದಿರ, ಯು ಎ ಕೊಡ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ ನನಗೂ ಸ್ವಲ್ಪ ಇಳಿದು ಬಿಡ್ಬೇಕಲ್ಲ, ಅದೊಂದಕ್ಕೋಸ್ಕರ ಒಂದು ಐಟಮ್ಸ್ ಆಗಿರೋದ್ರಿಂದ, ಒಂದು ಅಲ್ಲಲ್ಲಿ ಸಿಗರೆಟ್ ಸ್ಮೋಕ್ ಮಾಡೋದ್ರಿಂದ ಕೊಡ್ಬೇಕಾಗತ್ತೆ ಕುಡಿಯೋದ್ರಿಂದ. ಅದ್ ಬಿಟ್ಟು ಸಿನಿಮಾ ನೀಟ್ ಅಂಡ್ ಕ್ಲೀನ್ ಅದ್ಭುತವಾಗಿದೆ, ತುಂಬಾ ಖುಷಿ ಆಯ್ತು, ಆಲ್ ದ ಬೆಸ್ಟ್ ನಿಮ್ಗೆ ಅಂತ ಅಂದ್ರು. ನನಗೆ ಅಲ್ಲೇ ತುಂಬಾ ಖುಷಿ ಆಯ್ತು, ಅಲ್ಲಿಂದ ಸರ್ಟಿಫಿಕೇಟ್ ತಗೋಬಂದಿಲ್ಲ ನಾವು ಮುಂದಿನ ಕಾರ್ಯಕ್ರಮಗಳನ್ನ. ವಿತ್ ನೋ ಕಟ್ಟಿಂಗ್ಸ್, ವಿತ್ ನಾಟ್ ಒಂದು ಸಿಂಗಲ್ ಕಟ್ಟಿಲ್ಲ, ಒಂದು ಸಿಂಗಲ್ ಕಟ್ಟಿಲ್ದೆ ನಾವು ಅದನ್ನ ಎಲಿಬ್ರೇಟ್ ಮಾಡುದು. ಇಲ್ಲಿ ತನಕ ತುಂಬಾ ಚೆನ್ನಾಗಿ ಜರ್ನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ನಿರ್ಮಾಪಕರು ಕೂಡ ತುಂಬಾ ಎಫರ್ಟ್ ಹಾಕಿ ಅವರಲ್ಲಿ ಆಗಿರ್ತಕ್ಕಂಥ ಪ್ರಯತ್ನಗಳನ್ನ ಹಾಕಿ ಸಿನಿಮಾನ ಮುಂದುವರಿಸ್ತಾ ಇದ್ದಾರೆ. ಅದು ನಂಗೆ ಇದಕ್ಕೆ ಇನ್ನೂ ಕೇವಲ ಇನ್ನೊಂದು 7 ದಿನ 8 ದಿನ ಉಳಿದಿದೆ. ಆ 8 ದಿನದಲ್ಲಿ ನಾವು ಎಷ್ಟೆಷ್ಟು ಎಫರ್ಟ್ ಹಾಕ್ತಿದ್ದೀವಿ ಅದರಿಂದ ನಮ್ಮ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ಆದಷ್ಟು ಜನಗಳನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ವಿ. ಆಮೇಲೆ ರಾಜೇಂದ್ರ ಸರ್ ಒಂದು ಪ್ರಶ್ನೆ ಕೇಳಿದ್ರು, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಹೋಗುತ್ತೆ ಅಂತ. ಖಂಡಿತ ಒಬ್ಬ ನಿರ್ದೇಶಕನಿಗೆ ನಾನು ಇದನ್ನ ಪಾರ್ಟ್ 1 ಅಂತ ಮಾಡ್ಬೇಕಾದ್ರೆ ಅದು ಪಾರ್ಟ್ 2, ಪಾರ್ಟ್ 3 ಹೋಗ್ಬೇಕು ಅಂತ ನನ್ನ ಕಾನ್ಸೆಪ್ಟ್ ಇರ್ಲಿಲ್ಲ. ಯಾವಾಗ ನಾನು ಮೊದಲನೇ ಫಸ್ಟ್ ಆಫ್ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಕೊನೆ ಹಂತಕ್ಕೆ ಟೇಬಲ್ ಮೇಲೆ ಕುತ್ಕೊಂಡೆ, ಟೇಬಲ್ ಮೇಲೆ ಕುತ್ಕೊಂಡಾಗ ಎಳೆ ಎಳೆಯಾಗಿ ಬಿಚ್ಕೊಂಡು ಬಂತು ಆ ಕಥೆಗಳನ್ನ. ಯಾವ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅದನ್ನ ಎಲ್ಲರೂ ಮಾಡಿ ಆಗ್ಲೇ ಕಥೆಗಳನ್ನ ಒಂದು ನರೇಷನ್ ಮಾಡಿ ನಾನು ಇಟ್ಟಿದ್ದೀನಿ. ನನಗೆ ಒಂದೇ ಒಂದು ಆಸೆ ಇದೆ ಸರ್, ಇಡೀ ಇಂಡಿಯಾಲಿ 1:10 ಗಂಟೆ ಒಂದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರೆ ಅದು ಮೋಹನ್ ಕುಮಾರ್ ಮಮ್ಮೂಟಿ ಅವ್ರು ಮಾಡಿರೋದು CBI ಅಂತ ಹೇಳ್ಬಿಟ್ಟು ಮಲಯಾಳಿ ಪಿಕ್ಚರ್ ಪಾರ್ಟ್ 1 ಇಂದ ಪಾರ್ಟ್ 10 ಗಂಟೆ ಇದೆ. ಆ ರೆಕಾರ್ಡ್ ನ ಬ್ರೇಕ್ ಮಾಡ್ಬೇಕು ಅಂತ ನನಗೂ ಆಸೆ ಇದೆ. ಆ ದೇವರು ಆ ಶಕ್ತಿ ಕೊಡ್ಲಿ ಮತ್ತೆ ಸಕ್ಸಸ್ ಕೊಡ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಇದ್ದು ಹೀಗೆ ಇದ್ರೆ ಆ ರೆಕಾರ್ಡ್ ನ ಬ್ರೇಕ್ ಮಾಡ್ತೀನಿ ಅನ್ನೋ ಒಂದು ಭರವಸೆ ನಂಬಿಕೆ ನನ್ ಖಂಡಿತ ಇದೆ. ಎಲ್ಲ ನನ್ ಆಶೀರ್ವಾದ ಬೇಕಷ್ಟೇ ನಿಮ್ಗೆಲ್ಲಾರ್ದು. ಅದು ಹೇಳ್ತಾ ನಮ್ದು ನಿಜಕ್ಕೂ ಇವತ್ತು ನಾನು ನಿಮ್ಮೆಲ್ಲರನ್ನ ಒಂದೇ ಮಾತು ಕೇಳ್ಕೊಳ್ತಾ ಇದ್ದೀನಿ. ನಿಜವಾಗ್ಕೊಂಡು ನೀವು ನಮ್ಮೇಲೆ ನಂಬಿಕೆ ಇಟ್ಟು ನಾವೇನು ಇಲ್ಲಿಗಂಟ ನಮ್ಮನ್ನ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ರಿ. ಎಲ್ಲ ಒಂದ್ ಕಡೆ ಇನ್ನು ಕೇವಲ ಒಂದು 15-20 ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ನಂಬಿಕೆಗೆ ಒಂದು ಪರ್ಸೆಂಟ್ ಕೂಡ ನಿಮಗೆ ಎಲ್ಲೂ ಕೂಡ ನಿಮಗೆ ಡಿಪ್ರೆಷನ್ ಮಾಡಲ್ಲ ನಾನು ಅಂತ ದೈವವಾಗಿ ನಾನು ಹೇಳ್ಕೊಳ್ತೀನಿ. ಆ ಖುಷಿನೂ ನನಗಿದೆ ಸರ್, ನನಗೆ ದಯವಿಟ್ಟು ಇದೇ ರೀತಿ ಪ್ರೋತ್ಸಾಹ ಕೊಡಿ. ಇನ್ನು ಉಳಿದಿರ್ತಕ್ಕಂಥ 17-18 ತಿಳಿಸ್ತಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಎಲ್ಲ ಬೇಕು ಅಂತ ಕೇಳಿ ಸರ್. ಇಲ್ಲ ಶೂಟ್ ಆಗಿಲ್ಲ ಸ್ಕ್ರಿಪ್ಟ್ ಆಗಿಲ್ಲ. ನಂದು ಹೆಂಗಿರುತ್ತೆ ಸರ್ ಅಂದ್ರೆ ನಂದು ಯಾವ ಶಾರ್ಟ್ ನಂದು ಯಾವ್ದು ಅನ್ನಿಸ್ತಿರಲ್ಲ ಸರ್, ಯಾವ ಶಾರ್ಟ್ ತಗೊಂಡಿದ್ದ ಆ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಅಲ್ಲಿ ಮುಂದೆ ನೆಕ್ಸ್ಟ್ ಶಾರ್ಟ್ ಬಗ್ಗೆ ನಾನು ಸೆಕೆಂಡ್ ಪಿಕ್ಚರ್ ಬಗ್ಗೆ ನಾನು ಯೋಚನೆ ಮಾಡ್ಬಿಟ್ಟು ಕತೆ ರೆಡಿ ಇದೆ. ಇಲ್ಲ ಆ ತರ ಇಲ್ಲ. ಇಲ್ಲಿ ಒಂದೊಂದು ಹೇಳಬೇಕು, ಒಂದ್ ಸಿನಿಮಾ ಮಾಡೋಕೆ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದ್ರೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಇದೆ. ಯಾಕಂದ್ರೆ ಇಲ್ಲಿ ನಾನು ಸಿನಿಮಾ ಒಂದು ಆಕ್ಷನ್ ಪಿಕ್ಚರ್ ಆದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಸರ್. ಅದು ಇಲ್ಲಿ ಆಕ್ಷನ್ ಪಿಕ್ಚರ್ ಆದ್ರೆ ನಮ್ಮಲ್ಲಿ ಎಳ್ಕೊಂಡು ಹೋಗೋದಕ್ಕೆ ಒಂದು ಲೀನಿಯಸ್ ಇರುತ್ತೆ. ಆದ್ರೆ ಇಲ್ಲೇನಾದ್ರು ಈ ತರ ಸಿನಿಮಾಗಳು ಮಾಡಿದಾಗ ನಮ್ಮನ್ನ ನಿರ್ದೇಶಕರ ಕೈ ಕಟ್ ಹಾಕಿರ್ತೀವಿ. ಇಲ್ಲಿ ಯಾವುದೇ ಆಕ್ಷನ್ ಮಾಡೋದಕ್ಕೆ ಲ್ಯಾಗ್ ಇರಲ್ಲ, ಇಲ್ಲಿ ಆಕ್ಷನ್ಸ್ ಇಲ್ಲ. ಆಮೇಲೆ ಹಾಡುಗಳು ಒಂದು ಕಮರ್ಷಿಯಲ್ ಸಾಂಗ್ ಸಂಬಂಧಪಟ್ಟಂಗಿಲ್ಲ. ಹಾಡುಗಳು ಮೂರು ಹಾಡುಗಳು ಇದಾವೆ, ಅದ್ಭುತವಾಗಿದ್ದಾವೆ. ಕೇಳಬೇಕು ಅಂದ್ರೆ ಕೇಳಿ ಆಗಲೇ ವೈರಲ್ ಆಗಿದೆ ಆ ಟೈಮ್ಸ್ ಆಗಿಲ್ಲ. ಎಲ್ಲ ಕಥೆಗೆ ಪೂರಕವಾಗಿರುತ್ತೆ. ಹಾಗಾಗಿ ನಮ್ಗೆ ಅದನ್ನ ಎಕ್ಸ್ಟ್ರಾ ಮಾಡ್ಬೇಕು ಅನ್ನೋ ಸೀನ್ಗಳು ನಮ್ಗೆ ಇಲ್ಲ. ಮತ್ತೆ ಎಕ್ಸ್ಟ್ರಾ ಮಾಡಿ ನಾನು ನಿಮ್ಮಾಪಕನ ಮೇಲೆ ಬಳ್ಳನ್ ಹಾಕ್ಬೇಕು ಅನ್ನೋ ನಾನು ಆ ತರ ಉದ್ದೇಶ ನಾನು ಮಾಡ್ಕೊಂಡು ಇಲ್ಲಿ ಗಂಟ ಬಂದಿಲ್ಲ. ಇಲ್ಲಿ ಗಂಟ ಏನಿರುತ್ತೆ ಅದೇ ಆ ಥಾಟ್ ಮಾತ್ರ ಕಂಟಿನ್ಯೂ ಆಗಿರುತ್ತೆ. ಆ ಥಾಟ್ ಅನ್ನ ನಾನು ಇದ್ರ ಮೇಲೆ ನಮ್ಮ ಡೆವಲಪ್ ಮಾಡ್ಕೊಂಡು ನಾನು ಶೋ ಇದ್ ಮಾಡ್ಕೊಂಡು ಹೋಗ್ತೀನಿ ಸರ್. ಮತ್ತೆ ಯಾರು ಕೇಳ್ಬೋದು ಸರ್? ಹೌದು ಸರ್, 1 to 10 5 ಇದೆಯಾ? ಓಕೆ ಸರ್, ಸಾರಿ 5 ಇದೆಯಾ? ನಿಮ್ ಎಲ್ಲಾ ಪಾರ್ಟ್ಗಳಿಗೂ ಸೇಮ್ ಪ್ರೊಡ್ಯೂಸರ್ ಅಣ್ಣ ಸರ್? ಅದು ದೇವರು ನಿಶ್ಚಯ ಮಾಡ್ತಾನೆ ಸರ್. ಯಾಕಂದ್ರೆ ಇವತ್ತು ನಾಳೆ ಏನಿದ್ರು ನನಗೆ ಗೊತ್ತಿಲ್ಲ. ಇವತ್ತು ನಾನು ಗ್ಯಾರಂಟಿ ಆದ್ರೆ ಅದೇ ಪ್ರಶ್ನೆ ಅವರು ಕೂಡ ನಿರ್ದೇಶಕ ನೀವೇ ಮಾಡ್ತೀರ ಅಂದ್ರೆ ಕತೆ ಬರೆದಿರ್ತೀನಿ. ನನ್ನ ಡೈರೆಕ್ಷನ್ ನಾನು ಮಾಡ್ತೀನ ಗೊತ್ತಿಲ್ಲ, ಬಟ್ ಆ ಮಾಡ್ತೀನಿ ಅನ್ನೋ ಗ್ಯಾರಂಟಿ ನನಗಿದೆ. ಬಟ್ ಇವತ್ತು ನನ್ನ ತಟ್ಟೆಯಲ್ಲಿ ಇವತ್ತಿನ ತಟ್ಟೆಯಲ್ಲಿ ಅಣ್ಣ ನನಗೆ ಇರ್ತಿದೆ. ನಾಳೆ ಯಾರ ತಟ್ಟೆಯಲ್ಲಿ ಯಾರು ಅಣ್ಣ ಇರ್ತದೆ ಯಾರು ಗೊತ್ತಿಲ್ಲ ಸರ್.
ಬಟ್ ನಾವಂತೂ ಇರ್ತೀವಿ, ಎಲ್ಲರೂ ಇರ್ತೀವಿ. ಗೊತ್ತು ಸರ್, ಅದಾದ್ಮೇಲೆ ಪಾರ್ಟ್ ಒನ್ ಅಂತ ಹಾಕೊಂಡಿದ್ದಾರೆ. ಅದನ್ನ ಅವ್ರನ್ನ ಹೇಳದೆ ಸ್ವಲ್ಪ ಚೆನ್ನಾಗಿದೆ. ನಮಸ್ಕಾರ, ನರೇಂದ್ರ ಬಾಬು ಜೊತೆ ನನ್ನ ಅವರ ಒಡನಾಟ 20 ವರ್ಷ ಸ್ನೇಹಿತರು ನಾವು. ಬಟ್ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಅಂಡರ್ಸ್ಟ್ಯಾಂಡಿಂಗ್ ಯಾವ ತರ ಇರುತ್ತೆ ಅಂದ್ರೆ, ಒಂದು ವೆರಿ ಗುಡ್ ಟೆಕ್ನಿಕಲಿ ಸ್ಕಿಲ್ಡ್ ಇರೋಂತ ನಿರ್ದೇಶಕರ ಕೈಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಕ್ಕಾಗ್ತದೆ. ನಾನು ಆ ತರ ನಿರ್ಮಾಪಕ ಒಂದು 4 ಜನನು ಅಷ್ಟೇ, ಒಂದು ವಿಭಿನ್ನವಾದ ಒಂದು ಥಾಟ್ಸ್ ಇಟ್ಕೊಳ್ಳುವಂತ ನಿರ್ಮಾಪಕರು. ಹಂಗಾಗಿ ನಾವ್ ಏನೇ ಮಾಡೋದು ಒಂದು ವಿಭಿನ್ನತೆ ಇದ್ರೆ ಮಾತ್ರನೇ ಅದು. ನರೇಂದ್ರ ಬಾಬು ನಾವು ನೋಡಿದೀವಿ, ಖಂಡಿತ ನರೇಂದ್ರ ಬಾಬು ಯಾವುದೇ ಸಿನಿಮಾ ಮಾಡಿದ್ರು ಖಂಡಿತ ನಾವ್ ಇದ್ದೇ ಇರ್ತೀವಿ. ಖಂಡಿತ ರಾಘವೇಂದ್ರ ಹೇಳಿದ್ದು ಸತ್ಯ ಅದು. ಆಮೇಲೆ ಮತ್ತೊಂದು ಸರ್, ಸರ್ ಮೇಲ್ಕಂಡ್ರೆ ರಿಟರ್ನ್ ಆಗುತ್ತೆ ಸರ್, 100% ರಿಟರ್ನ್ ಆಗುತ್ತೆ. ಯಾಕಂದ್ರೆ ಆ ಒಂದು ಅಂಶ ಇಟ್ಕೊಂಡು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅವಳು ಒಂದು ಕ್ಯೂರಿಯಾಸಿಟಿ ಇರ್ತಕ್ಕಂತ ಒಂದು ಅಂಶದಲ್ಲಿ ಎಲ್ಲಾದ್ರೂ ನಾನು ಅದು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಈ ಕಥೆಗೆ. ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಈ ಕತೆ ಎಲ್ಲಿ ಗಂಟ ಬರುತ್ತೆ ಅಲ್ಲಿ ಗಂಟ ಯಾವ್ದು ಕೂಡ ಬಂದ್ ಬಂದ್ ಬಟ್ ಮುಂದಿನ ಕತೆ ಅಣ್ಣವ್ರ ಮೇಲೆ ಹೋಗುತ್ತೆ ಇವರಿಂದ. ಆಮೇಲೆ ಅದೊಂದು ತುಂಬಾ ಖುಷಿ ಆಯ್ತು. ಅದೆಲ್ಲ ಜಸ್ಟಿಫಿಕೇಶನ್ ಚೆನ್ನಾಗಿರುತ್ತೆ, ಯಾವ್ದು ಕನ್ಫ್ಯೂಷನ್ಸ್ ಇರಲ್ಲ ಸರ್, ಕೊನೆ ಕ್ಲಾರಿಟಿ ನಮ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಇದಕ್ಕೆ ಮುಖ್ಯವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಇವತ್ತು ಶೋಭನ್ ಬಾಬು ಅಂತ ಹೇಳಿ, ಇದಕ್ಕೆ ಅರ್ಧ ಜೀವ ತುಂಬಿಟ್ಟಿದ್ದಾರೆ. ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ, 19 ವರ್ಷದ ಹುಡುಗ ತುಂಬಾ ಅದ್ಭುತವಾಗಿ ಮಾಡಿದ್ದೇನೆ. ಆಮೇಲೆ ಪ್ರತಿಯೊಂದು ಕೆಲವು ವ್ಯಕ್ತಿ ಪ್ರತಿಯೊಬ್ಬರು ನಾನು ಧನ್ಯವಾದ ಹೇಳಲೇಬೇಕು. ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಮತ್ತೆ ದಿಲೀಪ್ ಆಗಿರ್ಬೋದು, ಯಾವ್ದು ಎಷ್ಟು ಇವತ್ತಲ್ಲ ತುಂಬಾ ಬಿಸಿ ಇದ್ದಾರೆ, ಶೂಟಿಂಗ್ ಬಿಟ್ಟು ಕೂಡ ಇವತ್ತು ಬಂದಿದ್ದಾರೆ. ನಾನು ಎಲ್ಲಾ ಪ್ರಮೋಷನ್ಗೂ ನೀವು ಬಂದು ಸಾಥ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಕೊಟ್ಟಿದ್ದಾರೆ ಕೂಡ ಅವರಿಗೆ, ನಾಳೆ ಇವತ್ತು ಬಿಸಿ ಶೆಡ್ಯೂಲ್ ನಲ್ಲಿ ಬರೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಸಿನಿಮಾ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಸಹಕಾರ ಎಲ್ಲ ನನಗೆ ತುಂಬಾ ಖುಷಿ ಆಯ್ತು ಸರ್. ದಿಲೀಪ್ ಸರ್ ಎಲ್ಲರಿಗೂ ಅನಿಸ್ತೇನೆ. ಆಮೇಲೆ ಇವರು ಒಂದು ಪದೇ ಪದೇ ಹೋಸರಿ ಒಂದು ಮಾತು ಹೇಳಿದ್ರು, ಒಂದು ಶಾರ್ಟ್ ನಲ್ಲಿ ಒಂದು ಸ್ಮೋಕಿಂಗ್ ಶಾರ್ಟ್ ನಾವು ಯಾವತ್ತು ಮಾಡಿರ್ಲಿಲ್ಲ, ಅಣ್ಣವ್ರ ಮುಖಕ್ಕೆ ಹೊಗೆಗೆ ಬಿಡ್ತೀವಿ ಅಂತ. ಅದಕ್ಕೆ ಇವರು ಸಂದೇಶನೂ ಕೊಟ್ರು, ಏನೇ ಸಂದೇಶ ಕೊಟ್ರು ಕೂಡ ಏನೇ ಎತ್ಕೊಂಡು ಕೂಡ ಫೈನಲ್ ಆನ್ ಸ್ಕ್ರೀನ್ ಅಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ನಾನು ವಾರ್ನಿಂಗ್ ಕೊಟ್ಟೆ, ಯಾವ್ದಕ್ಕೂ ಹುಷಾರಾಗಿರಿ, ನೋಡೋದು ಬೇರೆ ನಡ್ಕೊಳೋದು ಬೇರೆ. ಸಂದೇಶ ಯಾಕೆ ಕೊಡ್ತಿರಲ್ಲ, ಅವಾಗ ಇನ್ನೂ ಕೋಪ ಜಾಸ್ತಿ ಇರುತ್ತೆ. ಬಂದೆ ನೀವು ಸಂದೇಶ ಕೊಟ್ರೆ ಅಲ್ಲಿಗಳಿಗೆ ಕ್ಲಿಯರ್ ಆಗುತ್ತೆ. ಆದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ಶಾರ್ಟ್ ನ. ನಿಜವಾಗ್ಲೂ ಹೇಳ್ಬೇಕು, ನಾನು ಇಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಒಬ್ರು ಮಾಡಲ್ಲ ಅಂತ ಒಬ್ರು ಮಾಡ್ತೀನಿ ಬಿಡಿ ಅಂತ ನಾ ಇದ್ರ ಬಗ್ಗೆ ಮನಸ್ಸಿಗೆ ಹಾಕೊಂಡೆ. ನನ್ಗೆ ಬೇಗ ಹೇಳ್ಬೇಕು, ಕೊನೆಗೆ ನಾನು ಸ್ವಲ್ಪ ಯಾವತ್ತೂ ಒಬ್ಬ ನಿರ್ದೇಶನ ಸ್ವಾರ್ಥಿ ಆಗ್ತಾನೆ, ನನಗೆ ಯಾರು ಕಿತ್ತಾಡ್ಕೊಂಡು ನನಗೇನಾಗ್ಬೇಕು, ಕೊನೆಗೆ ಶಾರ್ಟ್ ಬೇಕು ನನಗೆ. ಆಗ್ಬಿಟ್ಟು ಸುಮ್ಮನೆ ಸೆಕೆಂಡ್ ಆಗಿ ಬಂದ್ಬಿಟ್ಟು ಸ್ವಲ್ಪ ಕಾಫಿ ಟೀ ಕುಡಿತಾ ಇದೆ, ಅವರೇ ಡಿಸೈಡ್ ಮಾಡ್ಬಿಟ್ಟು ಗೊತ್ತಿಲ್ಲ, ಅಣ್ಣ ಡನ್ ಅಂದ್ರು, ನನಗೂ ಅದೇ ಬೇಕಿತ್ತು ಅಣ್ಣ ಬಾ ಅಣ್ಣ ಅಂತ ಅನ್ಬಿಟ್ಟು ಅವ್ರು ಎರಡು ಪಫ್ ಅಂದ್ರು ನಾನು ಅದು ಪಫ್ ಮಾಡಿಸ್ದೆ. ಬಟ್ ಆ 10 ಪಫ್ಗೂ ಆ ಶಾರ್ಟ್ ಬೇಕಾಗಿತ್ತು. ಆ ಶಾರ್ಟ್ ಅಲ್ಲಿ ಬ್ಯೂಟಿ ಇವತ್ತು ಎಲ್ಲಾ ಕಡೆ ಪೋಸ್ಟರ್ ಡಿಸೈನ್ ಅಲ್ಲಿ ಕೂಡ ಅದೇ ಹೈಲೈಟ್ ಆಗ್ತಾ, ಅದ್ರ ಬಗ್ಗೆ ತುಂಬಾ ಪ್ರಶಂಸೆಗಳು ಬರ್ತಾ ಇದೆ. ಅದಕ್ಕೆ ನಾನು ಇಬ್ರು ಅಣ್ಣ ನಿಮ್ಗೂ ಚಲನೆ ಆಗಿತ್ತು, ತುಂಬಾ ಖುಷಿ ಆಗ್ತಿದೆ ನಿಮ್ಮಂತ ಇವ ಇಷ್ಟು ಸಾಥ್ ಕೊಟ್ಟಿದ್ದೀರ, ತುಂಬಾ ಖುಷಿ ಆಯ್ತು ನಾನು ನಿಜವಾಗ್ಲು. ಆಮೇಲೆ ಒಂದು ವಿಷಯನ ಆಗೋಣ, ನಾನು ನಿಮ್ಗೆ ಹೇಳಬೇಕು ಅಣ್ಣ ರಾಘಣ್ಣ ಬಗ್ಗೆ ಒಂದು ದೊಡ್ಡ ಗುಣ ಇಲ್ಲಿವ್ರಿಗೆ ಎಲ್ಲೂ ನಾನು ಓಪನ್ ಮಾಡದಿರತಕ್ಕಂಥ ಒಂದು ವಿಷಯ ನಾನು ಹೇಳಬೇಕು ಸರ್, ಇದೇ ಫಸ್ಟ್ ಓಪನ್ ಮಾಡ್ತಿರೋದು. ಈ ಚಿತ್ರದಲ್ಲಿ ಒಂದು ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸರ್, ಕತೆಗೆ ಅನುಗುಣವಾದಂತ ಒಂದು ಸಣ್ಣ ಪಾತ್ರ ಬರುತ್ತೆ, ಮುಸ್ತಫಾ ಅನ್ನೋ ಕ್ಯಾರೆಕ್ಟರ್. ಆ ಮುಸ್ತಫಾ ಅನ್ನೋ ಕ್ಯಾರೆಕ್ಟರ್ ಮಾಡಿದಾಗ ಮಾಡ್ತಾ ಮಾಡ್ತಾ ಒಂದು ಮದುವೆ ಸಮಾರಂಭದ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಅಲ್ಲಿ ಪ್ರಮುಖವಾಗಿ ಆ ಪಾತ್ರಗಳನ್ನ ಇಟ್ಕೊಂಡು ಸಿಚುವೇಶನ್ ಸಾಂಗ್ ಅದು, ಇನ್ನ ಪ್ರಮೋಟ್ ಮಾಡಿಲ್ಲ ಯಾಕಂದ್ರೆ ಕತೆ ಇರೋದ್ರಿಂದ ಅದರಿಂದ ರಿಲೀಸ್ ಆಗ್ಬೇಕು. ಪ್ರಮೋಟ್ ಮಾಡ್ತೀವಿ ಟಿವಿಲಿ, ತುಂಬಾ ಆಮಂತ್ರಿಕ ಅಂತ ಹೇಳ್ಬಿಟ್ಟು ಬಾಲಿವುಡ್ ಸಿಂಗರ್ ಹಾಡಿದ್ದಾರೆ. ಅದರಲ್ಲಿ ಒಂದು ಪಲ್ಲವಿ ಪೂರ್ತಿ ಅಣ್ಣವ್ರು ಆಡ್ಬೇಕಾದ ಪರಿಸ್ಥಿತಿ ಬರುತ್ತೆ, ರಾಘಣ್ಣ ಆಡ್ಬೇಕು ಪರಿಸ್ಥಿತಿ, ಅಣ್ಣ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ. ಡೌನ್ ಟು ಲೈಫ್ ಸೆಟ್ಅಪ್ ಮಾಡಿದ್ದೆ ಎಲ್ಲ ನಾನು 500 ಜನ ಜೂನಿಯರ್ಸ್ ಇರ್ತಾರೆ, ಎಲ್ಲ ಪ್ರತಿಯೊಬ್ಬರು ರಿಚ್ ಒಂದು ಮದುವೆ ಮುಸಲ್ಮಾನರ ರಿಚ್ ಸೆಟ್ಅಪ್ ಅದು. ಅವಾಗ ಎಲ್ಲ ಸೆಟ್ಅಪ್ ಮಾಡಿ ಕೊಟ್ಬಿಟ್ಟು ನಾ ಶಾರ್ಟ್ ಹೆಡ್ ಕಂಪೋಸ್ ಮಾಡಿದ್ರೆ ರೆಡಿ ಅಂತ ಹೇಳಿದ್ರೆ ನಾನು ಕರೆದ್ರು, ಅಪ್ಪಾಜಿ ಬನ್ನಿ ಒಂದ್ ನಿಮಿಷ ಅಂತಾರೆ, ಏನಪ್ಪಾಜಿ ಅಂತ ಬಾ ನಿಂತ್ಕೋ ಇಲ್ಲಿ ಅಂತಾರು ನಿಂತು. ಇದು ನಾನು ಹೇಳಬಾರ್ದು, ಕತೆಗೆ ನಾನು ಹೋಗಿರೋ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ ನೀನ್ ಮಾಡ್ಬೇಕಾದ್ರೆ ನೀನ್ ಮಾಡು ಅಂದ್ರು. ನಾನು ಅಪ್ಪಾಜಿ ಇದು ಹೆಂಗಾಗತ್ತೆ, ಇದು ಶಾರ್ಟ್ ನಾ ನೀನ್ ಕಂಪೋಸ್ ಮಾಡಿರೋದು ನಿಮ್ಗಲ್ಲ ನನಗಲ್ಲ ಅಂತ ಹೇಳಿದಾಗ ಕೊನೆಗೆ ಆ ಶಾರ್ಟ್ ನ ಸಮಜಾಯಿಸಿ ನೀನೇ ಮಾಡ್ಬೇಕು ಅಂತ ಹೇಳಿ ಆ ಪೋರ್ಟಲಿ ಪಲ್ಲವಿನ ಟೋಟಲಿ ನನ್ನ ಕೈಲಿ ಅವ್ರ ಕಿತ್ತಿದ ಶಾರ್ಟ್ ನನಗೆ ಬಿಟ್ಕೊಟ್ರು. ನಿಜವಾಗ್ಲು ಈ ತರ ನಾನು ಇವತ್ತಿನ ಸಹ ಇವ ದೊಡ್ಡ ಕುಟುಂಬದ ಒಂದು ಈ ತರ ಒಂದು ದೊಡ್ಡ ವ್ಯಕ್ತಿ ಇತ್ತು ನನಗೋಸ್ಕರ ತ್ಯಾಗ ನಾನು ಎಲ್ಲೂ ನೋಡಿಲ್ಲ ನಾನು. ಅದಕ್ಕೆ ನಾನು ಕೊನೆಗಂಡ ಚಿರೋಣೆ ಆಗಿರ್ತಿದ್ದೆ ಅಣ್ಣ, ತುಂಬಾ ಖುಷಿ ಆಯ್ತು ನನಗೆ. ಆ ಶಾರ್ಟ್ ನೋಡ್ಬೇಕಾದ್ರೆ ನಿಮ್ ನಮ್ಗೆ ನಿಮ್ಮ ಬರುತ್ತೆ ನನಗೆ,
ಇದೊಂದು ಈ ತರ ಒಂದು ಬಡವಳನ ಇಟ್ಕೊಂಡು ನಾವು ಸಿನಿಮಾ ಮುಗಿಸ್ಕೊಂಡು ಬಂದೋ. ತುಂಬಾ ಖುಷಿ ಆಯ್ತು. ಇನ್ ಮುಂದಕ್ಕೆ ನಿಮ್ಮ ಸಹಕಾರ ಹಾಗೆ ಇರಬೇಕು ಅಂತ ಹೇಳಿ ನಾನೆಲ್ಲ ಒದಿಸ್ತೇನೆ. ಕೊನೆಯದಾಗಿ ನಮ್ಮ ಜಯಸಿಂಹ ಬಗ್ಗೆ ಒಂದು ಮಾತಾಡಿದ್ರೆ, ಈ ಸಿನಿಮಾ ಕೊನೆಗೆ ನಿಂತ್ಕೊಳ್ಳೋದೇ ಒಂದು ಸಂಭಾಷಣೆಯಿಂದ, ತುಂಬಾ ಅದ್ಭುತವಾದ ಸಂಭಾಷಣೆ ಬರ್ತಾರೆ ಜಯಸಿಂಹ ಅವರು, ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಜಯಸಿಂಹ ಅವರೇ. ತುಂಬಾ ಥ್ಯಾಂಕ್ಸ್ ಸರ್. ನನ್ಗೆ ಮೊದಲನೇದು ಅವ್ರಿಗೆ ಅವ್ರ ಹೆಲ್ತ್, ಎರಡನೇದು ಆ ಸಿಗರೇಟ್ ಹೊಗೆ ಹೋಗಿದ ತಕ್ಷಣ ನಿಮ್ಗೆ ಅವ್ರ ಉಸಿರಾಡಕ್ ತೊಂದರೆ ಆಗತ್ತೆ ಅನ್ನೋದು, ಮೂರನೇದು ಆ ಪ್ರೀತಿ ಆ ಗೌರವ ಒಬ್ಬ ನಾಯಕ ನಟನಾಗಿ ಅವ್ರಿಗೆ ನಾವು ತೋರಿಸಬೇಕಾಗಿರುವಂತದ್ದು. ಸೊ ಇದನ್ನ ಅವ್ರ ಮುಂಚೆ ಹೇಳದಾಗ್ಲೇ ನಾನು ಮಾಡಲ್ಲ ಅಂತಂದೆ. ಅಂದ್ರೆ ನಾನು ಕ್ಯಾರವನ್ ಅಲ್ಲಿ ಇದ್ದಾಗ ರೆಡಿ ಆಗ್ಬೇಕಾದ್ರೆ ಬಂದ್ ಹೇಳಿದ್ರೆ ಈ ತರ ಒಂದ್ ಶಾರ್ಟ್ ಕಂಪೋಸ್ ಮಾಡಿದೀನಿ ಅಂತ, ಅಣ್ಣ ಕಾಲಿಗೆ ಬಿದ್ಬಿಡ್ತೀನಿ, ಶಾರ್ಟ್ ಅಲ್ಲ ಇದು, ಇದು ಮೆಂಟಲ್ ಓಡಿಸ್ಕೊಳ್ಳೋ ಕಾರ್ಯಕ್ರಮ ಇದು, ನನಗೆ ಬೇಡ ಅಂತಂದೆ ನಾನು. ಆಕ್ಚುಲಿ ಸ್ಪಾಟ್ ಬಂದಾಗ ನಾನು ರಾಘಣನ್ ಜೊತೆ ಮಾತಾಡ್ಕೊಂಡು ನಾನು ಅದಕ್ಕೆ ಏನಾದ್ರು ಪರ್ಯಾಯವಾಗಿ ನಾನು ಯೋಚನೆ ಮಾಡ್ತೀನಿ ಅಂದೆ. ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡ್ರ ರಾಘಣ್ಣ, ಯಾಕೆ ಮಾಡಲ್ಲ ನೀವು ಅಂತ ಕೇಳಿದ್ರು ನನ್ನ ಹತ್ರ. ನಾನು ಹೇಳಿದೆ ಇಲ್ಲ ಅಣ್ಣ, ಅದು ಇವತ್ತು ನಿಮಗ್ ಚಂದ ಅನಿಸ್ಬೋದು, ಬಟ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಣ್ಣವ್ರನ್ನ ದೇವ್ರ ತರ ನೋಡಿದವ್ರು ಎಲ್ಲಾರು. ಸೊ ರಾಘಣ್ಣನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇರ್ತಾರೆ. ನಾನ್ ನಿಮ್ ಮುಖಕ್ಕೆ ಹೊಗೆ ಬಿಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ ಅಣ್ಣ. ಪಾತ್ರಕ್ ಬೇಕು, ಹೌದು ಮಾಡ್ಲೇಬೇಕು ಅನ್ನೋ ಅನಿವಾರ್ಯತೆನೂ ಇಲ್ಲ, ಅದಕ್ಕೆ ಬೇರೆ ಏನಾದ್ರು ಪರ್ಯಾಯ ಹುಡ್ಕೋಣ ಅಂದೆ. ಇಲ್ಲ ಅಪ್ಪಾಜಿ ಮಾಡು, ನೀನ್ ಮಾಡಿದ್ರೇನೆ ನಿಮ್ ಕ್ಯಾರೆಕ್ಟರ್ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆದಷ್ಟು ನಮಗ್ ಮರ್ಯಾದೆ ಸಿಗುತ್ತೆ. ಯಾವ್ದೇ ಸಿನಿಮಾ ಆಗ್ಲಿ ವಿಲನ್ ಗಟ್ಟಿಯಾಗಿರ್ಬೇಕು, ಅವಾಗ್ಲೇ ಹೀರೋ ಮರ್ಯಾದೆ. ನೀನ್ ಚೆನ್ನಾಗಿ ಕಾಣ್ಬೇಕು, ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯ, ಅದನ್ನ ಮಾಡಪ್ಪಜಿ ಮಾಡಪ್ಪಜಿ ಅಂತ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕದಕ್ಕೆ. ನಾಲ್ಕೈದು ಸರಿ ನಾನು ಬೇಕ್ ಬೇಕು ಅಂತಾನೆ ಬಾಯಿನ ಸೊಟ್ಟ ಮಾಡ್ಕೊಂಡು ಪಕ್ಕದಲ್ಲೆಲ್ಲ ಬಿಟ್ಟೆ ಗಾಳಿನ, ಮುಖಕ್ಕೆ ಡೈರೆಕ್ಟ್ ಆಗಿ ಬಿಡೋದ್ ಬೇಡ ಅಂತ ಉಫ್ 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 ಅಂತ ಈ ಕಡೆ ಆ ಕಡೆ ಎಲ್ಲ ಬಿಟ್ಟೆ. ನೀನ್ ಯಾಕೆ ನನ್ ಮೂತಿಗೆ ಬಿಡ್ತಲ್ಲ, ಡೈರೆಕ್ಟ್ ಆಗಿ ಬಿಡು ಡೈರೆಕ್ಟ್ ಆಗಿ ಬಿಡು ಅಂತೇಳಿ ಆಮೇಲೆ ಆರನೇ ಶಾರ್ಟ್ ಏಳನೇ ಶಾರ್ಟ್ ಅಲ್ಲೋ ಅಣ್ಣಂಗೆ ಡೈರೆಕ್ಟ್ ಆಗಿ ಮುಖಕ್ಕೆ ಹೋಗಿ ಬಿಟ್ಟಾಗ ನೋಡಿದ್ ನಾನ್. ಅವ್ರು ಯೂಶಲಿ ಶಾರ್ಟ್ ನ ಮುಗಿದ ತಕ್ಷಣ ಎದ್ದೋಗಿ ನೋಡಲ್ಲ ಮಾನಿಟರ್ ಹತ್ರ, ಆ ಶಾರ್ಟ್ ಮುಗಿದ ತಕ್ಷಣ ಹಿಂಗ್ ನೋಡಿದ್ರು ಡೈರೆಕ್ಟರ್ ಮುಖಾನ, ಚೆನ್ನಾಗ್ ಬಂತಣ್ಣ ಅಂದ್ರು. ಎದ್ದೋಗಿ ಮಾನಿಟರ್ ಹತ್ರ ಪ್ಲೇ ಮಾಡಿಸ್ಕೊಂಡು ಮತ್ತೆ ನೋಡ್ಕೊಂಡು ಐ ಚೆನ್ನಾಗ್ ಬಂದಿದೆ ಅಂತ ಬಂದ್ ನನ್ ಬೆನ್ ತಟ್ಬಿಟ್ಟು ಹೋದ್ರು ಆಮೇಲೆ. ಸೊ ದಿಸ್ ಇಸ್ ಅನ್ ಇನ್ಸಿಡೆಂಟ್. ಅಂದ್ರೆ ಹಂಚ್ಕೊಳಕ್ಕೆ ಹಂಚ್ಕೋಬಾರದು ಅಂತಲ್ಲ, ತುಂಬಾ ಏನ್ ಹೇಳ್ಬೋದು, ತುಂಬಾ ದೊಡ್ಡ ಮನಸ್ಸು ಅವ್ರಿಗೆ ಆಗಲ್ಲ ಅಥವಾ ಫಿಸಿಕಲಿ ಆಗಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಅದನ್ನ ನಾನು ಮಾಡ್ಲೇಬೇಕು ಅಂತ ಚಾಲೆಂಜ್ ತಗೊಳ್ಳೋಂತ ಮನುಷ್ಯ. ಈಗ ಯೂಶಲಿ ಏನಾಗುತ್ತೆ, ಯಾರಿಗೋ ಒಬ್ರಿಗೆ ಹುಷಾರಿಲ್ಲ ಅಥವಾ ವಯಸ್ಸಾದ ಆಕ್ಟರ್ಗಳನ್ನ ಏನಾದ್ರು ಕರ್ಕೊಂಬಂದಾಗ ನಾವು ಅಣ್ಣ ನೀವು ಕೂತ್ಕೊಂಡೆ ಡೈಲಾಗ್ ಹೇಳಿ ಸಾಕು ಅಂತ ಹೇಳಿರೋದು ನೋಡಿದೀನಿ ಸುಮಾರು ಸಿನಿಮಾಗಳಲ್ಲಿ. ಬಟ್ ಇವ್ರಿಗೆ ನೀವು ಕೂತ್ಕೊಂಡು ಹೇಳಿ, ನಾನು ಯಾಕೆ ಕೂತ್ಕೊಂಡು ಹೇಳ್ಬೇಕು, ನಾವು ಓಡಾಡ್ಕೊಂಡು ಹೇಳ್ತೀನಿ ಅಂತ ನೋಡ್ರು. ನಾನು ಈ ಡೈಲಾಗ್ ಹಿಂಗೆ ಹೇಳ್ಬೇಕು, ಇದನ್ನ ಕೂತ್ಕೊಂಡು ಹೇಳಬಾರ್ದು ಅನ್ನೋ ತರ. ಅಂದ್ರೆ ಆ ತರದ ಎನರ್ಜೆಟಿಕ್ ಆಕ್ಟರ್ ರಾಘಣ್ಣ. ಪ್ಲಸ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಜೊತೆಲಿ ಆಕ್ಟ್ ಮಾಡೋರ್ನ ಮೋಟಿವೇಟ್ ಮಾಡೋದಿದಿಲ್ಲ, ಅವ್ರು ಜಸ್ಟ್ ಅವ್ರದ್ದು ಒಂದು ಸೀನ್ ಹೇಳಿದ್ರೆ ಅಷ್ಟೇ, ಈ ಹಾಡು ನೀನೇ ಹೇಳಿದ್ರೆ ಚೆನ್ನಾಗಿರತ್ತೆ ನೀನ್ ಬಂದು ಆಕ್ಟ್ ಮಾಡು ಅಂತ. ಬಟ್ ನಮಗೆ ನೀನ್ ಮಾಡ್ಬೇಕಪ್ಪಜಿ, ನಿನ್ನ ಪಾತ್ರ ತುಂಬಾ ದೊಡ್ಡದಾಗಿ ಕಾಣುತ್ತ ಅವಾಗ ನನ್ನ ಅಪೋಸಿಟ್ ಅಲ್ಲಿ. ನೀ ಹಿಂಗ್ ಮಾಡಿದ್ರೇನೆ ನೀನ್ ಸ್ಟ್ರಾಂಗ್ ಆಗಿ ಕಾಣೋದು ಅನ್ನೋ ಒಂದು ಮೆಂಟಾಲಿಟಿ ಇದೆಯಲ್ಲ, ತುಂಬಾ ಜನರಿಗೆ ಬರೋದು ಕಷ್ಟ ಅಂತ ನನಗೆ ಅನ್ಸುತ್ತೆ. ಸೊ ದಟ್ ಈಸ್ ಅ ಮೋಟಿವೇಶನ್ ಸರ್. ಖಂಡಿತವಾಗ್ಲೂ ಇರುತ್ತಲ್ಲ ಸರ್, ಬೇಜಾರತ್ತು ಇದ್ದೇ ಇರುತ್ತೆ ಮನ್ಸಲ್ಲಿ, ಇವತ್ತಿಗೂ ಇದೆ. ಅದಕ್ಕೆ ಅಂದ್ರೆ ನ್ಯಾಯವಾಗಿ ಅನ್ಯಾಯವಾಗಿ ಒದೆ ತಿನ್ನೋದಂತೂ ಫಿಕ್ಸ್ ಆಗಿದೆ. ಸೊ ನಾನ್ ಫಸ್ಟ್ ಡೇ ಫಸ್ಟ್ ಶೋಗ್ ಬರಲ್ಲ ಸರ್, ಅಲ್ಲಿ ಬರೋ ಅಭಿಮಾನಿಗಳೆಲ್ಲ ಆಮೇಲೆ ನಾಯಿಗಳ್ದ ನೋಡಿತಾರೆ, ಯಾವ್ದೋ ಮಲ್ಟಿಪ್ಲೆಕ್ಸ್ ಅಲ್ಲಿ ಸೈಡ್ ಅಲ್ಲಿ ಕುತ್ಕೊಂಡು ಒಂದ್ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡ್ತೀನಿ ನಾನು ಅಂತ ಹೇಳಿದೆ. ತೋರ್ಸ್ಕೊಟ್ಟಂತ ಒಂದು ರೀತಿ ನೋಡಿ, ಶ್ರೀನಿವಾಸ್ ಕಲ್ಯಾಣ ನೋಡಿದ್ರೆ ವಜ್ರಮಣಿ ಅವ್ರು ಎದೆ ಗೊದಿಸ್ಬೇಕಾಗಿ ಅಪ್ಪಾಜಿ ಕಾಲು ಹಿಡ್ಕೊಂಡ್ಬಿಡ್ತಾರೆ ಅವರು. ಅಣ್ಣ ಇದೊಂದು ಈಗಲೇ ನನ್ನ ಅಕ್ಕ ತಂಗಿ ಎಲ್ಲಾನು ರೋಡ್ ಹೇಳ್ತಿದ್ರಣ್ಣ, ಇದೊಂದು ಮಾಡಿಬಿಟ್ರೆ ನನಗೆ ಮಚ್ಚೇಟ್ ಗ್ಯಾರಂಟಿ ಇದೆ ಬ್ಯಾಡಿ ಅಣ್ಣ. ಆಮೇಲೆ ಅವ್ರು ಹೇಳಿದ್ರು ಈ ಪಿಕ್ಚರ್ಗೆ ಇದಕ್ಕೆ ಈ ಒದ್ದೆ ಆದ್ಮೇಲೆ ಲಕ್ಷ್ಮಿ ಬಿಟ್ಟು ಹೋಗ್ತಾರೆ ಭೂಲೋಕಕ್ಕೆ ಹೋಗಿ ಕತೆ ಶುರು ಆಗುತ್ತೆ. ಅದು ನೀವು ಮಾಡ್ಬೇಕ್ರಿ, ರಾಜ್ಕುಮಾರ್ ನನ್ನ ಇಲ್ಲಿ ನೋಡ್ಬೇಡಿ, ಇಲ್ಲಿ ಪಾತ್ರ ಅಷ್ಟೇ. ನೀವು ಬದಿರೊಬ್ರು ಒದಿಸ್ಕೊಂಡ್ರು, ಮೂರು ಶಾರ್ಟ್ ಆಯ್ತು ಅದು ಒದಿಸ್ಕೊಂಡು, ತಾಯಿ ಕುಂತಿದ್ದಾರೆ ಎಲ್ಲ ಕುಂತಿದ್ವಿ, ನಾನು ಚಿಕ್ಕ ಅವಾಗ ಅಂದ್ರೆ ಒಬ್ಬ ಮನುಷ್ಯ ಅಷ್ಟು ದೊಡ್ಡ ಮನುಷ್ಯ ಅವಾಗಲೇ ಮಾಡಿಸ್ಕೊಂಡಾಗ ನಾವೆಲ್ಲ ಯಾರಪ್ಪಜಿ. ನಾನು ಕನ್ವಿನ್ಸ್ ಮಾಡಿ ಸಿನಿಮಾ ಅಂತ ಬಂದ ಅದನ್ನ ನೋಡ್ಬೇಡಿ, ನೀವು ದುಡ್ಡು ತಗೋತಿ ನಾನು ದುಡ್ಡು ತಗೋತಿ, ನಿಮ್ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾ ಮಾಡ್ತೀನಿ ಅಂತ ಒಪ್ಕೊಂಡು ಮಾಡಿಸ್ತು, ಬೇರೆ ಏನೂ ಇಲ್ಲ. ರಾಘಣ ಇವ್ರ ಕೈಲಿ ಆಕ್ಟ್ ಮಾಡಿಸಿದ್ರಲ್ಲ ಹಾಡಲ್ಲಿ, ಅದು ತ್ಯಾಗ ಅಂತ ಹೇಳಿದ್ರು, ನನ್ಗನ್ಸದೆ ಸೇಡಿರ್ಬೇಕು. ಇಲ್ಲ ಅಪ್ಪಜಿ, ನೀವು ಆ ಲಿರಿಕ್ಸ್ ಕೇಳಿದಾಗ ಗೊತ್ತಾಗುತ್ತೆ. ಆ ಜಾಗದಲ್ಲಿ ನನ್ಗನ್ಸಿದ್ದು ನಾನ್ ಹಾಡ್ಬೇಕು, ಹಾಡ್ಕೊಡುದು ನಿನ್ ಪಾತ್ರ ಹಾಡಬೇಕಪ್ಪ. ಯಾಕಂದ್ರೆ ಆ ಪಾತ್ರ ಬದಲಾಗ್ಬಿಡುತ್ತೆ, ಮುಸ್ತಫಾ ಅನ್ನ ಪಾತ್ರ ನನ್ ಕಂಡ್ರೆ ಆಗ್ತಿರ್ಲಿಲ್ಲ ಅವ್ನಿಗೆ. ಆ ಪಾತ್ರ ಆ ಮದುವೆ ಅಂತ ಬಂದಾಗ ಅವರು ಬಂದು ಸೇರ್ಕೊಂಡ್ಬಿಡ್ತಾರೆ, ಸೇರ್ಕೊಂಡು ಎಲ್ಲಾ ಕೆಲಸ ಮಾಡ್ತಾರೆ. ಅವಾಗ ನೀನ್ ಹೇಳ್ಬೇಕಪ್ಪ, ಒಂದ್ ಮೆಸೇಜ್ ಕೊಟ್ಟಂಗ ಆಗುತ್ತೆ. ಹೇಳಿದಾನೆ ಸಿನಿಮಾದಲ್ಲಿ ಒಂದೊಂದ್ ಪಾತ್ರ ಸಿನಿಮಾ ಅಂತ ಕರ್ಕೊಂಡು ಹೋಗುತ್ತೆ ಕಾರ್ ತರ,
ಸ್ವಲ್ಪ ಅಡಿಯಲ್ಲಿ ನಾನ್ ಕರ್ಕೊಂಡು ಹೋಗ್ತೇನೆ, ಆಮೇಲೆ ಶ್ರುತಿ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಇವ್ರು ಕರ್ಕೊಂಡು ಹೋಗ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ, ಕೊನೆವರೆಗೂ ಒಬ್ರು ಸಿನಿಮಾನ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ. ಅದಕ್ಕೆ ಎಲ್ಲಾ ಪಾತ್ರ ಮುಖ್ಯ ಅಂತ ಹೇಳಿದ್ದೆ. ಇಲ್ಲ ಅವ್ರು ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಸರಿ ಅಂತಾನೆ ಕೊಟ್ಟಿದ್ದೆ. ನಮಗೆ ಹಾಡಿದ್ರೆ ಬಿಟ್ಕೊಡಕ್ ಆಗುತ್ತೆ ಈ ಫೇಸ್ ನಾವು ಇನ್ನೊಬ್ಬರಿಗೆ ಅಲ್ಲ, ಅವ್ರನ್ನ ಅಷ್ಟೊತ್ತರ ನೋಡಕ್ಕಾಗುತ್ತ ದುಡ್ಡು ಕೊಟ್ಟಿದ್ರೆ ನೋಡ್ಲೇಬೇಕು. ಸಿನಿಮಾ ಹೋಗಿ ಬಾಗಿಲು ತೆಗೆಯೋದಲ್ಲ, ಬಾಗಿಲ ಬಿಡ್ತಾರ ನೋಡ್ಲೇಬೇಕು ನೀವು. ಎಲ್ಲವೂ ತಮಾಷೆಗಾಗಿ ತಿಳ್ಕೊಬೇಡಿ, ಯಾಕೆಂದ್ರೆ ಎಲ್ಲ ಕಲಾವಿದರು ಶ್ರುತಿಯವರು ಸೇರಿದಂಗೆ ಪ್ರತಿಯೊಬ್ಬರು ಕಲಾವಿದರು ಹೇಳಿದ್ದಾರೆ, ಮೊದಲು ನಮಗೆ ಅಭಿನಯ ಮಾಡಿ ತೋರಿಸ್ತಾ ಇದ್ರು, ಆಮೇಲೆ ಅಭಿನಯ ಮಾಡ್ತಿದ್ವಿ ಅಂತ. ಆ ಕೆಪಾಸಿಟಿ ಇರೋದ್ರಿಂದ ಖಂಡಿತ ನೋಡ್ಬೋದು, ಏನ್ ತೊಂದರೆ ಇಲ್ಲ. ಈಗ ಮೇಲೆ ಮಾತಾಡೋದಿದೆಯಾ ಮುಗಿಸಿ ಸಾರಿ ಕೇಳ್ಬೇಕು, ಯಾಕಂದ್ರೆ ನಮ್ಮ ಸರ್ಗೆ ಪ್ರಮೋಶ್ ಶೆಟ್ಟಿ ಸರ್, ಯಾಕಂದ್ರೆ ದಿನಕ್ಕೆ ಅವ್ರು ಶಾರ್ಟ್ ಇದ್ದಾಗ ಕಡಿಮೆ ಅಂದ್ರೆ 10 ಪ್ಯಾಕೆಟ್ ಖಾಲಿ ಆಗ್ತಿತ್ತು. ಅದನ್ನ ಅವ್ರಿಗೆ ನಾನು ಎಂಜೆ ಏನಾಗಿರ್ಬೋದು ಸೇರಿಸಿ ಅವ್ರು ಆಗಲ್ಲ ಆದ್ರೂ ಕೂಡ ತುಂಬಾ ರೋಜನ ಕೊಟ್ಟಿದ್ದೀನಿ. ಅದ್ರಿಂದ ಹೆಲ್ತ್ ಕೂಡ ಅಪ್ಸೆಟ್ ಆಗಿ ನಾವೇ ಆಗ್ತೀವಿ ಡಿಸ್ಪ್ಲೈನಲ್ಲಿ ಸಿವಿಲ್ಸ್ ಮುಖ್ಯ ಇಂಜುರಿಸ್ ಹೆಲ್ತ್ ಅಂತ ಅನ್ಬಿಟ್ಟು, ಬಟ್ ಏನ್ ಮಾಡೋಕ್ಕಾಗಲ್ಲ. ಪಾತ್ರಕ್ಕೆ ಅವ್ರು ಕೊಟ್ಟಂತ ಸಹಕಾರ ಅವರಿದು ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದ್ದೀನಿ. ಇದು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಹೆಸರು ಹೇಳ್ಕೊಂಡು 10 ಪ್ಯಾಕೆಟ್ ಜೊತೆ 20 ಪ್ಯಾಕೆಟ್ ಖಾಲಿ ಆಗಿದಾವೆ. ಅದು ಪ್ರೊಡ್ಯೂಸರ್ ಲೆಕ್ಕ, ಅದು ಗೊತ್ತಿರೋದು ಕಾಯ್ತಾ ಇರ್ತಾರೆ. ನಿರ್ದೇಶಕ ಯಾವಾಗ ಪ್ರಾಪರ್ಟೀಸ್ ಇಡ್ತಾನೆ ಆ ಟೇಬಲ್ ಮೇಲೆ ಏನಿರ್ತಾನೆ ಅವೆಲ್ಲ ಕಾಯ್ತಾ ಇರ್ತಾರೆ ಕೆಲವರು, ಅದಕ್ಕೆಲ್ಲ ಇದು ಮಾಡ್ತೀನಿ. ಆಮೇಲೆ ಕೊನೆಯದಾಗಿ ಒಂದ್ ಹೇಳ್ಬೇಕು ಅಂದ್ರೆ ಸರ್, ನಾ ಇವತ್ ರಿವೀಲ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಆಲ್ರೆಡಿ ತೀಸರು ಟ್ರೈಲರ್ ರಿವೀಲ್ ಆಗಿರೋದ್ರಿಂದ ರಾಘವಣ್ಣ ಅವ್ರನ್ನ ಬರೀ ಸ್ಮೋಕಿಂಗ್ ಒಂದೇ ಎಪಿಸೋಡ್ ಅಲ್ಲ, ಈ ಸಿನಿಮಾಲಿ ಇತ್ತೀಚೆಗೆ ನೋಡ್ತಿರ್ತಕ್ಕಂತ ಅದ್ಭುತವಾದ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಅನ್ನ ರಾತ್ರಿ 12 ಗಂಟೆ 1 ಗಂಟೆಗೆ ಮಳೆಯಲ್ಲಿ ಶೂಟ್ ಮಾಡಿದ್ದೀನಿ. ಅಬ್ಬಬ್ಬ ಈ ತರ ಮಾಡಿದಾರ ರಾಘವಣ್ಣ, ಇಷ್ಟೊಂದು ಇದ್ ಮಾಡಿದಾರ ಅಂತ ನಿಮ್ ಸಿನಿಮಾ ನೋಡಿದ್ರೆ 100% ನೀವು ಆಶ್ಚರ್ಯ ಪಡ್ತೀರಾ, ಖುಷಿ ಪಡ್ತೀರಾ, ಅದನ್ನ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಇಲ್ಲ, ಆ ಕೋಪ ಅನ್ನೋ ಒಂದ್ ಕಡೆ ಇರುತ್ತೆ, ಯಾಕಂದ್ರೆ ಕೋಪ ಯಾವ ತರ ಕೋಪ ಅನ್ನೋದು ಇಷ್ಟು ಗಂಟೆ ಮಾಡಿಸ್ತಾರಲ್ಲ ಅಂತ. ಬಟ್ ಪ್ರೀತಿ ಇಷ್ಟು ಗಂಟೆ ಕೂಡ ಅವರು ಆ ಪಾತ್ರನ ಇಷ್ಟು ಚೆನ್ನಾಗಿ ಅನ್ವಯಿಸಿದಾರಲ್ಲ, ಇಷ್ಟು ಚೆನ್ನಾಗಿ ನಮ್ಮ ಮಾಡೋಕೆ ಇಟ್ಟಿದಾರಲ್ಲ ಅನ್ನೋ ಪ್ರೀತಿ ಇದೆ. ಆ ಪ್ರೀತಿ ಜೊತೆನೆ ಎರಡು ಜನಕ್ಕೆ ಸಹಕರಿಸ್ಕೊಂಡು ಬಂದೆ ನಾನು, ಅದೇ ನನಗೆ ಟಂಬಾಲ ಯೂಸ್ ಮಾಡ್ಕೊಂಡೆ ಅಷ್ಟೇ, ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿನೇ. ಇಲ್ಲ ಸರ್, 13 ಅನ್ನೋದು ಒಂದು ಟೋಟಲಿ ಸಿನಿಮಾಗೆ ಬರ್ತಕ್ಕಂತ 13, ಅವತ್ತು ಹೇಳಿದ ಪ್ರಕಾರ 13 ಅನ್ನೋದು 13 ಕೋಟಿ ಒಂದು ಕ್ಯಾಶು ಸರ್. ಅದು ಆ ಕ್ಯಾಶ್ ಉತ್ತರ ನಡೆಯುವಂತ ಒಂದು ಕತೆ ಸರ್. ಧನ್ಯವಾದಗಳು ಸರ್. ತಂಡ 13 ತಂಡ ಸಾಕಷ್ಟು ವಿಚಾರಗಳನ್ನ